ನಮಸ್ಕಾರ, ನಾ ವಾಸುಕಿ ವಾಪಸ್ ಮಾತಾಡ್ತಾ ಇದ್ದೀನಿ. ಆಶ್ರಯ ಅರಿವಿನ ಅರಮನೆ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡ್ಯೂಲ್ಸ್ ವಿಚಾರ ಮಾತಾಡಕ್ಕೆ. ಈ ನಮ್ಮ ಪ್ರೋಗ್ರಾಮ್ ಅಲ್ಲಿ 11 ಮಾಡ್ಯೂಲ್ಸ್ ಹೇಳ್ಕೊಡ್ತೀವಿ ಅಂತ ಹೇಳಿದೆ. ಅದರಲ್ಲಿ ಅವಾಗಲೇ ಕಂಪ್ಯೂಟರ್ದು ಏನು ಉಪಯೋಗಗಳು ಅವಾಗಲೇ ಮಾಡಾಗಿದೆ. ಎರಡನೇ ಸೆಷನ್ ಅಲ್ಲಿ ಪಾರ್ಟ್ಸ್ ಆಫ್ ಅ ಕಂಪ್ಯೂಟರ್ ಮಾಡಿದ್ವಿ. ಆಮೇಲೆ ಮೂರನೇ ಸೆಷನ್ ಅಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಅದರ ಅಪ್ಲಿಕೇಶನ್ಸ್, ಹೆಂಗೆ ಕಂಪ್ಯೂಟರ್ ಅನ್ನ ಆಪರೇಟ್ ಮಾಡೋದು ಅದನ್ನ ಹೇಳ್ಕೊಟ್ವಿ. ಆಮೇಲೆ ನಾಲ್ಕನೇ ಸೆಷನ್ ಅಲ್ಲಿ ವಿಂಡೋಸ್ ಎಕ್ಸ್ಪ್ಲೋರರ್ ಹೆಂಗೆ ಫೈಲ್ಸ್ ಎಲ್ಲ ಕ್ರಿಯೇಟ್ ಮಾಡೋದು, ಸೇವ್ ಮಾಡೋದು ಅದೆಲ್ಲ ಹೇಳ್ಕೊಟ್ವಿ. ಐದನೇ ಸೆಷನ್ ಅಲ್ಲಿ ಹೆಂಗೆ ಮೈಕ್ರೋಸಾಫ್ಟ್ ವರ್ಡ್ ಉಪಯೋಗಿಸೋದು, ಅದ್ರಲ್ಲಿ ಹೆಂಗೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ವಿ. ಇವಾಗ ಆರನೇ ಸೆಷನ್ ಅಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್, ಎಕ್ಸೆಲ್ ಉಪಯೋಗಿಸೋದು ತುಂಬಾ ಇಂಪಾರ್ಟೆಂಟು. ಯಾಕೆಂದ್ರೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡೋದು, ದೊಡ್ಡ ದೊಡ್ಡ ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡೋದಕ್ಕೆ ಎಕ್ಸೆಲ್ ಉಪಯೋಗಿಸೋದು. ನೀವು ಇವಾಗೆಲ್ಲ ಇಷ್ಟು ವರ್ಷದಲ್ಲಿ ನೀವು ಏನಾರ ಒಂದು ಗುಣಿಸಕ್ಕೆ, ಅಡಿಷನ್ ಮಾಡಕ್ಕೆ, ಸಬ್ಟ್ರಾಕ್ಷನ್ ಮಾಡಕ್ಕೆಲ್ಲ ನೀವು ಕೈಯಲ್ಲೇ ಮಾಡಿರ್ತೀರಿ, ಇಲ್ಲದಿದ್ರೆ ಕ್ಯಾಲ್ಕುಲೇಟರ್ ಉಪಯೋಗಿಸ್ಕೊಂಡು ಮಾಡಿರ್ತೀರಿ. ಅದು ಸುಲಭ ಅಲ್ವಾ? ಇವಾಗ 1 + 8, 8 + 15 ಮಾಡಿದ್ರೆ ತುಂಬಾ ಸುಲಭ. ಎಕ್ಸೆಲ್ಲು ಅದನ್ನು ಮಾಡ್ಬೋದು, ಬಟ್ ಇನ್ನೂ ಬೇಗ ತುಂಬಾ ಫಾಸ್ಟ್ ಆಗೂ ಮಾಡ್ಬೋದು. ದೊಡ್ಡ ದೊಡ್ಡ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು, ಬೇರೆ ಬೇರೆ ತರ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಇವಾಗ ಒಂದ್ ನಂಬರ್ನ ಎರಡ್ ನಂಬರ್ ಆಡ್ ಮಾಡಕ್ಕೆ ಕ್ಯಾಲ್ಕುಲೇಟರ್ಲೆ ಮಾಡ್ಬೋದು, ನಿಮ್ ತಲೆಲೆ ಮಾಡ್ಬೋದು, ಅದೇನ್ ಕಷ್ಟ ಏನಿಲ್ಲ. ಆದ್ರೆ ನೀವು ತುಂಬಾ ಕ್ಯಾಲ್ಕುಲೇಷನ್ಸ್, ಒಂದು 100 ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಇಟ್ಕೊಳ್ಳೋಣ, ಇಲ್ದೇ ಏನೇನೋ ಆಡ್ ಸಮ್ ಮಾಡ್ಬೇಕು, ಒಂದು ಒಂದು 20,000 ನಂಬರ್ಸ್ ಅನ್ನ ಇವಾಗ ಒಂದ್ ಸ್ಕೂಲ್ ಒಂದು ಒಂದ್ ಸ್ಕೂಲ್ ಅಲ್ಲಿ ಇವಾಗ ಒಂದ್ ಕ್ಲಾಸ್ ಅಲ್ಲಿ 10 ಜನ ಮಕ್ಕಳಿರ್ತಾರೆ, ಒಂದ್ ಕ್ಲಾಸ್ 20 ಜನ ಮಕ್ಕಳಿರ್ತಾರೆ. ಅವ್ರದ್ದೆಲ್ಲ ಸ್ಕೋರ್ಗಳೆಲ್ಲ ತಗೊಂಡು, ಆವ್ರೇಜ್ ತಗೊಂಡು, ಯಾರ್ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಅದೆಲ್ಲ ಮೇಂಟೈನ್ ಮಾಡೋದೆಲ್ಲ ಕ್ಯಾಲ್ಕುಲೇಟರ್ ಉಪಯೋಗಿಸ್ಕೊಂಡು ಕೈಯಲ್ಲಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಕ್ಸೆಲ್ ಅಲ್ಲಿ ತುಂಬಾ ಸುಲಭ ಮಾಡಬಹುದು. ಸೊ ಒಂದ್ ಕ್ಲಾಸ್ ಅಲ್ಲಿ 50 ಜನ ಪರವಾಗಿಲ್ಲ, ಕೈಯಲ್ಲೂ ಮಾಡಬಹುದು ಅಂತ ಇಟ್ಕೊಳ್ಳೋಣ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಟ್ ಹೋಲ್ ಸ್ಕೂಲ್ 250 ಜನ ಮಕ್ಕಳಿರ್ತಾರೆ, ಅವ್ರದ್ದೆಲ್ಲ ಮೇಂಟೈನ್ ಮಾಡಬೇಕು, ಪ್ರತಿ ವರ್ಷ ಮೇಂಟೈನ್ ಮಾಡಬೇಕು, ಅದ್ರ ಕ್ಯಾಲ್ಕುಲೇಷನ್ ಮಾಡಬೇಕು. ಆಮೇಲೆ ಇಲ್ಲದಿದ್ರೆ ಇನ್ನು ದೊಡ್ಡ ಯೂನಿವರ್ಸಿಟಿಲಿ ಇನ್ನು ಎಲ್ಲರೂ ಒಂದು 1,000 ಸ್ಟೂಡೆಂಟ್ಸ್ ಇರ್ತಾರೆ, 20,000 ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರದ್ದೆಲ್ಲ ಸ್ಕೋರ್ಗಳೆಲ್ಲ ಮೇಂಟೈನ್ ಮಾಡಬೇಕು. ಇಲ್ಲದ್ರೆ ಒಂದು ಕಂಪನಿಲಿ, ಆ ಕಂಪನಿಲಿರೋ ಆದಾಯಗಳು ಅದೆಲ್ಲ ಮಾರಾಟ ಆಗೋದು, ಅದ್ರದ್ದೆಲ್ಲ ಅದು ಏನ್ ಬಂದಿದೆ ಅದನ್ನೆಲ್ಲ ಮೇಂಟೈನ್ ಮಾಡಿ ಅದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡೋದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಆದಷ್ಟು ನಮ್ ಕೈಯಿಂದ ಮಾಡೋದು ತುಂಬಾ ಕಷ್ಟ, ಕೈಯಾರೆ ಮಾಡೋದು ತುಂಬಾ ಕಷ್ಟನೂ ಆಗತ್ತೆ, ಮಾಡಕ್ಕೂ ಆಗಲ್ಲ, ತುಂಬಾ ಟೈಮು ತಗೊಳ್ಳುತ್ತೆ. ಅದೆಲ್ಲ ಎಕ್ಸೆಲ್ ತುಂಬಾ ಉಪಯೋಗಕ್ಕೆ ಬರೋದು, ಗೊತ್ತಾಯ್ತಾ? ಬಟ್ ನಾನು ಇವತ್ತು ನಿಮ್ ಕೈಯಲ್ಲರೆ ಕೈಯಲ್ಲಿ ಕ್ಯಾಲ್ಕುಲೇಟರ್ ಮಾಡೋದನ್ನು ಹೆಂಗೆ ಎಕ್ಸೆಲ್ ಮಾಡಬಹುದು ಅದನ್ನು ತೋರಿಸ್ತೀನಿ. ಅದ್ ಜೊತೆಗೆ ಯಾವ್ದು ನಿಮ್ ಕೈಯಲ್ಲಿ ಮಾಡಕ್ ಆಗಲ್ವೋ ಅದ್ ಎಕ್ಸೆಲ್ ಎಷ್ಟು ಸುಲಭ ಮಾಡಬಹುದು ಅದನ್ನು ತೋರಿಸ್ತೀನಿ, ಆಯ್ತಾ? ಓಕೆ, ಇವಾಗ ಫಸ್ಟ್ ಎಕ್ಸೆಲ್ ಓಪನ್ ಮಾಡೋಣ. ಇಲ್ಲಿ ಹೋಗಿ ಇಲ್ಲಿ ಎಕ್ಸೆಲ್ ಇದೆ, ನಾನು ಅವಲೇ ತಂದಿಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಹೇಳಿದ್ನಲ್ಲ ಅವಲೇ ತಂದಿಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಆಟೋ ಅರೇಂಜ್ ಮಾಡ್ತೀನಿ. ಇಲ್ಲೇ ಇದೆ ಎಕ್ಸೆಲ್ಲು, ಎಕ್ಸೆಲ್ ಓಪನ್ ಮಾಡ್ತಾ ಇದ್ದೀನಿ. ಬ್ಲಾಂಕ್ ವರ್ಕ್ ಬುಕ್ ಅನ್ನು ಕ್ರಿಯೇಟ್ ಮಾಡೋಣ, ಯಾಕಂದ್ರೆ ನಾವೇನು ಮಾಡಿಲ್ಲ. ಬ್ಲಾಂಕ್ ವರ್ಕ್ ಬುಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಎಕ್ಸೆಲ್ ಅಲ್ಲಿ ಕಾಲಮ್ಸ್ ಅಂತ ಹೇಳ್ತಾರೆ, ರೋಸ್ ಅಂತ ಹೇಳ್ತಾರೆ. ರೋಸ್ 1 ಮಿಲಿಯನ್ ರೋಸ್ ವರ್ಗೂ ಹೋಗ್ಬೋದು, ಗೊತ್ತಾಯ್ತಾ? 1, 2, 3, 4 ಎಲ್ಲ ಇದೆ. ಸೊ ನಾ ಇನ್ಮೇಲೆ ರೋ ಅಂತ ಹೇಳಿದ್ರೆ ಇದೇನೆ ರೋಗಳು, ಓಕೆ. ಆಮೇಲೆ ಕಾಲಮ್ಸ್ ಎ ಇಂದ ಪೂರ್ತಿ ಕಾಲಮ್ಸು ಅಷ್ಟೇ, ಎಷ್ಟೋ ಎಷ್ಟೋ ಒಂದು ಅದು ಒಂದು 20,000 ರೋ ಹೋಗ್ಬೋದು ಅನ್ಸುತ್ತೆ. ಇದು 1 ಮಿಲಿಯನ್ ರೋಸ್ ರೋಸ್ ಹೋಗ್ಬೋದು, ಸಾರಿ 1 ಮಿಲಿಯನ್ ರೋಸ್ ಹೋಗ್ಬೋದು, ಒಂದು 10,000 ಕಾಲಮ್ಸ್ ಡೆಫಿನೆಟ್ಲಿ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇದ ಕಾಲಮ್ಸ್ ಅಂತ ಕರೀತಾರೆ, ಎ ಬಿ ಸಿ ಡಿ ಕಾಲಮ್ಸ್ ಅಂತ ಕರೀತಾರೆ. ರೋಸ್ಗೆ 1, 2, 3, 4 ಮಿಲಿಯನ್ ವರ್ಗೂ ಇರುತ್ತೆ. ಸೊ ಒಂದು ಸೆಲ್, ಇವಾಗ ಇದೊಂದು ಇವಾಗ ಕ್ಲಿಕ್ ಮಾಡಿದೀನಲ್ಲ, ಅದು ಸೆಲ್, ಅದು ಸೆಲ್ ಅಂತ ಕರೀತಾರೆ. ಸೆಲ್ ಅಂದ್ರೆ ಏನು, ಒಂದು ಕಾಲಮು ಒಂದು ರೋ ಅದಕ್ಕೆ ಅದು ಮಿಶ್ರಣ, ಅದಕ್ಕೆ ಸೆಲ್ ಅಂತ ಕರೀತಾರೆ. ಅದಕ್ಕೊಂದು ಹೆಸರು ಇರುತ್ತೆ. ಇವಾಗ ಆ ಸೆಲ್ ಹೆಸರು C3 ಅಂತ, C3. ಈ ಕಾಲಮ್ ಹೆಸರು F11, ಈ ಕಾಲಮ್ ಹೆಸರು H15, ಈ ಕಾಲಮ್ ಹೆಸರು M26, ಗೊತ್ತಾಗತ್ತಲ್ವಾ? ಎಂ ಇದೆ, 26 ಇದೆ. ಸೊ ಸೆಲ್ ಅಂತ ಹೇಳಿದ್ರೆ ಯಾವಾಗ್ಲೂ ಒಂದು ಕಾಲಮ್ಮು ಒಂದು ಎರಡು ರಸ್ತೆಗಳು ಸೇರುತ್ತಲ್ಲ, ಇಂಟರ್ಸೆಕ್ಷನ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ.
ಕನ್ನಡದಲ್ಲಿ ಗೊತ್ತಿಲ್ಲ, ಇಂಟರ್ಸೆಕ್ಷನ್ ಅಂತ ಕರೀತಾರೆ. ಆ ಇಂಟರ್ಸೆಕ್ಷನ್ ಗೆ ಸೆಲ್ ಅಂತ ಕರೀತಾರೆ. ಹೆಚ್ ಕಾಲಮು ಎಂಟನೇ ರೋ, ಅದಕ್ಕೆ ಇಂಟರ್ಸೆಕ್ಷನ್ ಏನು ಹೆಚ್ ಏಟ್, ಅದಕ್ಕೆ ಅದೇ ಸೆಲ್. ಗೊತ್ತಾಯ್ತಾ? ಸೊ ಸೆಲ್ ನ ಯಾವಾಗ್ಲೂ ಹೆಚ್ ಏಟ್ ಅಂತ ಕರಿತೀವಿ. ಎಲ್ಲಿ ಇಂಟರ್ಸೆಕ್ಷನ್ ಇರುತ್ತೋ ಅದ್ರ ಪ್ರಕಾರ ಕರಿತೀವಿ. ಗೊತ್ತಾಯ್ತಾ? ಸೊ ಇವಾಗ ಒಂದು ಸಿಂಪಲ್ ಆಗಿ ಒಂದು ಮಾಡೋಣ, ಒಂದೊಂದೇ ಮಾಡ್ಕೊಂಡು ಹೋಗೋಣ. ಇವಾಗ ಸೆಲ್ F4 ಅಲ್ಲಿ 10 ಅಂತ ಬರಿತೀನಿ. ಗೊತ್ತಾಯ್ತಾ? ಎಲ್ಲ ಸೆಂಟರ್ ಮಾಡ್ಬಿಡ್ಬೋದು. ಇವಾಗ ಎಲ್ಲ ನೋಡಿ, ರೈಟ್ ಅಲ್ಲಿ ಏನಾಗಿದೆ ಇದೆಲ್ಲ ಸ್ವಲ್ಪ ಹಿಂಗಿಟ್ಕೊಂಡು ಎಲ್ಲ ನಾ ಹೈಲೈಟ್ ಮಾಡಿ ಸೆಲೆಕ್ಟ್ ಮಾಡಿದ್ದೀನಿ. ಎ ಇಂದ ವಿ ವರ್ಗೂ ಮಾಡೋಣ. ಆಮೇಲೆ ಇಲ್ಲಿದೆಯಲ್ಲ, ಇಲ್ಲಿ ಇದು ಮಾಡಿದ್ರೆ ಎಲ್ಲ ಸೆಂಟರ್ ಆಗುತ್ತೆ. ಇದು ಮಾಡಿದ್ರೆ ರೈಟ್ ಲೈನ್ ಆಗುತ್ತೆ. ಇದು ಮಾಡಿದ್ರೆ ಲೆಫ್ಟ್ ಲೈನ್ ಆಗುತ್ತೆ. ನಾ ಸೆಂಟರ್ ಮಾಡ್ತೀನಿ. ಓಕೆ, ಸೆಂಟರ್ ಮಾಡಿದೀನಿ, ಎಲ್ಲ ಸೆಲ್ಸು ಸೆಂಟರ್ ಮಾಡಿದೀನಿ. ಗೊತ್ತಾಯ್ತಾ? ಓಕೆ, ಇಲ್ಲಿ 10 ಬರಿತೀನಿ. ಓಕೆ, ಸೊ F4 ಅಲ್ಲಿ 10 ಬರೆದಿದ್ದೀನಿ. ಗೊತ್ತಾಯ್ತಾ? ಆಮೇಲೆ G4 ಅಲ್ಲಿ ಇಲ್ಲಿ 5 ಬರಿತೀನಿ. ಸರಿನಾ? ಓಕೆ, ಸೊ ಇವಾಗ H4 ಅಲ್ಲಿ F4 ಅನ್ನ G4 ಅನ್ನ ಆಡ್ ಮಾಡೋಣ. ಸೊ ಆಡ್ ಅಂತ ಬರೆಯೋಣ. ಓಕೆ, ಆಡ್ ಕಾಲಮ್ಗೆ, ಅದು ಕಾಲಮ್ಗೆ ಯಾವಾಗಲೂ ಹೆಡ್ರ್ ಕೊಟ್ಕೋಬಹುದು. ಓಕೆ, ಸೊ ಇದನ್ನ ಸ್ವಲ್ಪ ಇಲ್ಲಿ ಮೂವ್ ಮಾಡ್ತೀನಿ, F3ಗೆ ಮೂವ್ ಮಾಡ್ತೀನಿ, ಅವಾಗ ಈಸಿ ಆಗುತ್ತೆ. F2ಗೆ ಮೂವ್ ಮಾಡ್ತೀನಿ. ಆಯ್ತಾ? ಸೊ ಇದು ಫಸ್ಟ್ ನಂಬರ್, ನಂಬರ್ ಅದಕ್ಕೆ ಟೈಟಲ್ಸ್ ಕೊಟ್ಕೋಬಹುದು. ಕಾಲಮ್ಸ್ ಗೆ ಯಾವಾಗ್ಲೂ ಟೈಟಲ್ಸ್ ಕೊಡ್ಬೋದು. ನಂಬರ್ 1, ನಂಬರ್ 2. ಓಕೆ, ಅಡಿಷನ್. ಇವಾಗ ಅಡಿಷನ್, ಇವಾಗ 10 + 5 ಮಾಡ್ಬೇಕಾದ್ರೆ ಈಕ್ವಲ್ ಟು ಇದನ್ನ ಹೋಗಿ ಕ್ಲಿಕ್ ಮಾಡೋದು ನೋಡ್ರಿ. F2 ನೋಡ್ರಿ, ಅದು F2 ಅಂತ ಹೇಳಿದ್ನಲ್ಲ ನಾನು, ಇದು F2 ಅಲ್ಲಿದೆ. F2 ಆಮೇಲೆ ಇಲ್ಲಿ ಹೋಗಿ ಮೇಲ್ಗಡೆ ಬಾರ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಅದನ್ನ ಲೆಫ್ಟ್ ಕ್ಲಿಕ್ ಮಾಡಿ ಮೌಸ್ ಅಲ್ಲಿ ಪ್ಲಸ್ ಅಂತ ಬರೆದು ಆಮೇಲೆ ಇದನ್ನ ಕ್ಲಿಕ್ ಮಾಡ್ರಿ, G2. ಇದನ್ನ ಕ್ಲಿಕ್ ಮಾಡಿದ್ರೆ F2 + G2 ಅಂತ ಆಗುತ್ತೆ. ಅದನ್ನ ಎಂಟರ್ ಮಾಡಿದ್ರೆ 15 ಬರುತ್ತೆ. ಸುಲಭ, ಏನ್ ನಿಮ್ಗೂ ಮಾಡಕ್ ಆಗ್ತಾ ಇತ್ತು, ಕೈಯಲ್ಲೂ ಮಾಡಕ್ ಆಗ್ತಾ ಇತ್ತಲ್ವಾ, ಏನ್ ಸುಲಭ ಅಲ್ವಾ. ಇವಾಗ ಸಬ್ಟ್ರಾಕ್ಷನ್ ಮಾಡೋಣ. ಸಬ್ಟ್ರಾಕ್ಷನ್ ಇಲ್ಲಿ ಬರ್ಕೊಳ್ಳೋಣ, ಅಲ್ಲೇ ಮಾಡ್ಬೋದಾಗಿತ್ತು, ಬಟ್ ಇಲ್ಲಿ ಮಾಡೋಣ. ಅದನ್ನ ಈಕ್ವಲ್ ಟು F2 - ಅದನ್ನ ಕ್ಲಿಕ್ ಮಾಡಿ G2. ನೀವೇನ್ ಬರೆಯೋಗೋದಿಲ್ಲ F2 G2 ನ, ಅದನ್ನ ಕ್ಲಿಕ್ ಮಾಡಿದ್ರೆ ಅದೇ ತಾನೇ ಬರ್ಕೊಳ್ಳುತ್ತೆ. F2 - G2, ಸಬ್ಟ್ರಾಕ್ಷನ್ 5 ಬಂತು. ಓಕೆ, ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಈಕ್ವಲ್ ಟು 10 × 5, 50 ಬಂತು. ಓಕೆ, ಡಿವಿಷನ್ ಈಕ್ವಲ್ ಟು 10 ಅಂದ್ರೆ F2 / G2, 2 ಆಯ್ತು. ಅದಾಯ್ತಾ? ಸೊ ಇದೇನ್ ಸುಲಭ ಆಯ್ತಲ್ವಾ. ಇವಾಗ ಡೆಸಿಮಲ್ಸ್ ಇರ್ಬೋದು ಕೆಲವು ಸತಿ, ಅದಕ್ಕೆ ಸ್ವಲ್ಪ ಇಲ್ಲಿ ಹೋಗಿ ನೀವು ಬೇಕಾದ್ರೆ ಇಲ್ಲಿದೆಯಲ್ಲ ಇದನ್ನ ಇನ್ನು ಡೆಸಿಮಲ್ಸ್ ತೋರಿಸ್ಬೇಕಾದ್ರೆ ಇದನ್ನ ಹೈಲೈಟ್ ಮಾಡಿ, ಇದನ್ನ ಹೈಲೈಟ್ ಮಾಡಿ ಅವಾಗ ಡೆಸಿಮಲ್ಸ್ ತೋರಿಸುತ್ತೆ ನೋಡಿ. ಲೆಫ್ಟ್ ಹಿಂಗ ಇದನ್ನ ಮಾಡಿದ್ರೆ ಇದು ಡೆಸಿಮಲ್ಸ್ ಜಾಸ್ತಿ ಮಾಡುತ್ತೆ ನೋಡಿ. ಎರಡು ಡೆಸಿಮಲ್ ಬರ್ಬೇಕಾದ್ರೆ 2, 3 ಡೆಸಿಮಲ್ ಬರ್ಬೇಕು 3. ಇಲ್ಲಿ ಮೆಟಲ್ ಬೇಕಿಲ್ಲದ್ರೆ ಹಿಂಗ್ ಮಾಡ್ಬೋದು, ಇದನ್ನ ಮಾಡ್ಬೋದು. ನಾ 1 ಡೆಸಿಮಲ್ ಬೇಕು ಅಂತ ಡಿಸ್ಪ್ಲೇ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಓಕೆ, ಸೊ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡಿದ್ವಿ. ಗೊತ್ತಾಯ್ತಾ? ಸೊ ಸುಲಭ, ನಿಮ್ ಕೈಯಲ್ಲೂ ಮಾಡ್ಬೋದಾಗಿತ್ತು. ಬಟ್ ಇವಾಗ ನೋಡಿ ಒಂಥರ, ಇವಾಗ ಇನ್ನೊಂದಕ್ಕೆ ಮಾಡ್ಬೇಕು ಅಂತ ಇಟ್ಕೊಂಡ್ರೆ, ಇವಾಗ ಮಾಡಿ ಇಟ್ಬಿಟ್ಟಿದ್ದೀನಿ, ಈ ಈಕ್ವೇಶನ್ಸ್ ಎಲ್ಲ ಬರ್ದಿಟ್ಕೊಂಡ್ಬಿಟ್ಟಿದ್ದೀನಿ ಅಲ್ವಾ. ಡೇಟಾನ ಒಂದ್ ಕಲರ್ ಮಾಡೋಣ. ಓಕೆ, ಇಲ್ಲಿ ಹೋಗಿ ಡೇಟಾನ ಫಸ್ಟ್ ಈ ಟೇಬಲ್ ಗೆ ಹೆಡ್ಡಿಂಗ್ಸ್ ಅದಕ್ಕೆ ಹೋಗಿ ಇಲ್ಲಿ ಹೈಲೈಟ್ ಮಾಡಿ ಹೆಡ್ಡಿಂಗ್ಸ್ ಈ ಕಲರ್ ಮಾಡೋಣ. ಆಯ್ತಾ? ಹೆಡ್ಡಿಂಗ್ಸ್ ಈ ಕಲರ್ ಮಾಡೋಣ. ಆಮೇಲೆ ಡೇಟಾ ಇದೆ ಅಲ್ವಾ, ಇದನ್ನ ನಾವು ಉಪಯೋಗಿಸ್ತಾ ಇರೋದು, ಇದು ಯೆಲ್ಲೋ ಕಲರ್ ಮಾಡೋಣ. ಯಾವ ಕಲರ್ ಇಷ್ಟ ನಿಮ್ಗೆ? ಬ್ಲೂ ಕಲರ್ ಇಷ್ಟ, ಬ್ಲೂ ಕಲರ್ ಮಾಡೋಣ. ಆಮೇಲೆ ಇದು ಕ್ಯಾಲ್ಕುಲೇಟ್ ಮಾಡಿರೋದಲ್ವಾ, ಇದು 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 ಈ ಡೇಟಾ ಈ ನಂಬರ್ಸ್ ಉಪಯೋಗಿಸ್ಕೊಂಡು ಕ್ಯಾಲ್ಕುಲೇಟ್ ಮಾಡಿರೋದು, ಅದನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಗ್ರೀನ್ ಕಲರ್ ಮಾಡೋಣ. ಆಮೇಲೆ ಇದಕ್ಕೆ ಸೆಲ್ಸ್ ಗೆ ಬೇಕಾದ್ರೆ ನೀವು ಬಾರ್ಡರ್ ಕೊಡ್ಬೋದು ಒಂದೊಂದ್ ಸೆಲ್ಗೂ. ಇಲ್ಲಿದೆಯಲ್ಲ, ಇಲ್ಲಿ ಇಲ್ಲಿ ಬಾರ್ಡರ್ ಇದೆಯಲ್ಲ, ಇಲ್ಲಿ ಇಲ್ಲಿ ಬಾರ್ಡರ್ ಪೂರ್ತಿ ಹಾಕಿದ್ರೆ ಒಂದೊಂದ್ ಸೆಲ್ಗೂ ಬಾರ್ಡರ್ ಆಗುತ್ತೆ. ಹೊರಗಡೆ ಇದು ಮಾಡಿದ್ರೆ ಬರೀ ಹೊರಗಡೆ ಮಾತ್ರ ಬಾರ್ಡರ್ ಬರುತ್ತೆ ನೋಡ್ರಿ, ಇದು ಹೊರಗಡೆ ಮಾತ್ರ ಬಾರ್ಡರ್ ಬಂತು. ಇದಾದ್ರೆ ಒಂದೊಂದ್ ಸೆಲ್ಗೂ, ಇದು ಮಾಡಿದ್ರೆ ಎಲ್ಲಾ ಸೆಲ್ಗೂ ಬಾರ್ಡರ್ ಬಂತು. ಕಾಣಿಸ್ತಾ? ಸರಿ, ಸೊ ಇದು ಡೇಟಾ, ಇದು ಕ್ಯಾಲ್ಕುಲೇಷನ್ಸ್ ಅಲ್ವಾ. 10 ಬರದೆ 5 ಬರದೆ, ಇದು ಅಡಿಷನ್ ಆಯ್ತು, ಸಬ್ಟ್ರಾಕ್ಷನ್ ಆಯ್ತು, ಮಲ್ಟಿಪ್ಲಿಕೇಶನ್ ಆಯ್ತು, ಡಿವಿಷನ್ ಆಯ್ತು. ಅದು ನಿಮ್ ಕೈಯಲ್ಲೂ ಮಾಡ್ಬೋದು. ಬಟ್ ಇವಾಗ
ಒಂದು ನಂಬರ್ ಚೇಂಜ್ ಮಾಡಿದ್ರೆ ಎಷ್ಟು ಸುಲಭ ನೋಡ್ರಿ. ಇವಾಗ 10 5 ಬದಲು ಇವಾಗ 20 10 ಮಾಡಬೇಕು ಅಂತ ಇಟ್ಕೊಳ್ರಿ. ಅವಾಗ ಈ 20 10 ಚೇಂಜ್ ಮಾಡಿದ್ರೆ ನೋಡಿ, ಕ್ಯಾಲ್ಕುಲೇಷನ್ ಆಟೋಮ್ಯಾಟಿಕ್ ಆಗಿ ಅದೇ ಚೇಂಜ್ ಆಗೋಯ್ತು ಅಲ್ವಾ. ಅದು ಕೈಯಲ್ಲಿ ಮಾಡೋದು ಕಷ್ಟ, ಒಂದೊಂದ್ ಸತಿನೂ ಮರ್ತಾ ಹೋಗ್ಬೇಕು ಅಲ್ವಾ. ಅದಕ್ಕೆ ಈ ರಿಪಿಟೇಷನ್ ಕ್ಯಾಲ್ಕುಲೇಷನ್ಸ್ ಅನ್ನ ರಿಪೀಟ್ ಮಾಡೋದು ತುಂಬಾ ಸುಲಭ ಎಕ್ಸೆಲ್ ಅಲ್ಲಿ. ಇವಾಗ 20 10 ಇವಾಗ ಬೇಕಾದ್ರೆ 30 36 15 ಚೇಂಜ್ ಮಾಡಿದ್ರೆ ನೋಡಿದ್ವಿ ಡಿವಿಷನ್ ಅಲ್ಲಿ ಡೆಸಿಮಸ್ ಬಂತು. ಸೊ ಒಂದ್ ಸತಿ ಬರೆದ್ ಬಿಟ್ರೆ, ಈಕ್ವೇಶನ್ಸ್ ಬರೆದ್ ಬಿಟ್ರೆ, ಇಲ್ಲಿ ಡೇಟಾ ಏನ್ ಚೇಂಜ್ ಮಾಡಿದ್ರು ಅದು ಈಕ್ವೇಶನ್ಸ್ ಆಟೋಮ್ಯಾಟಿಕ್ ಆಗಿ ಅದೇ ಅಪ್ಡೇಟ್ ಆಗಿ ಹೊಸ ಇದು ಪ್ರಾಬ್ಲಮ್ ಸೊಲ್ಯೂಷನ್ ಕೊಡುತ್ತೆ. ಅಂದ್ರೆ ಹೊಸ ಅಡಿಷನ್ ಕೊಡುತ್ತೆ, ಹೊಸ ಸಬ್ಟ್ರಾಕ್ಷನ್ ಕೊಡುತ್ತೆ, ಹೊಸ ಮಲ್ಟಿಪ್ಲಿಕೇಶನ್ ಕೊಡುತ್ತೆ, ಹೊಸ ಡಿವಿಷನ್ ಕೊಡುತ್ತೆ. ನೀವು ಇನ್ನಷ್ಟು ಹೋಗಿ ಆ ಈಕ್ವೇಶನ್ ಬರೆಯೋಗೋಜಿಲ್ಲ. ಕ್ಯಾಲ್ಕುಲೇಟ್ ಆದ್ರೆ ಒಂದೊಂದ್ ಸತಿನೂ ಹೋಗಿ ಅದನ್ನ ಒತ್ತಬೇಕು ಅಲ್ವಾ. 36 15 ಆದ್ರೆ ಅದನ್ನ ಹೋಗಿ ಅಡಿಷನ್ ಒತ್ತಬೇಕು, ಸಬ್ಟ್ರಾಕ್ಷನ್ ಒತ್ತಬೇಕು, ಮಲ್ಟಿಪ್ಲಿಕೇಶನ್ ಡಿವಿಷನ್ ಒತ್ತಬೇಕು. ಇದು ನಂಬರ್ ಶೇರ್ ಮಾಡಿದ್ರೆ ಇನ್ನಷ್ಟು ಅಡಿಷನ್ ಒತ್ತಬೇಕು, ಸಬ್ಟ್ರಾಕ್ಷನ್ ಒತ್ತಬೇಕು, ಮಲ್ಟಿಪ್ಲಿಕೇಶನ್ ಒತ್ತಬೇಕು, ಡಿವಿಷನ್ ಒತ್ತಬೇಕು. ಬಟ್ ಎಕ್ಸೆಲ್ ಆದ್ರೆ ಒಂದ್ ಸತಿ ಈಕ್ವೇಶನ್ ಈ ಸೆಲ್ಸ್ ಅಲ್ಲಿ ಬರೆದಿಟ್ಕೊಂಡ್ರೆ ಈ ಸೆಲ್ಸ್ ಈಕ್ವೇಶನ್ ಮಾತ್ರ ಅಳಿಸ್ಕೊಡುದು, ಇದನ್ನ ಮಾತ್ರ ಚೇಂಜ್ ಮಾಡ್ತಾ ಇರಬೇಕು. ಈಕ್ವೇಶನ್ಸ್ ಇದೆಯಲ್ಲ ನೋಡಿದ್ರೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ರಿ ಅಲ್ಲಿ ಏನು ಈಕ್ವೇಶನ್ ಇಲ್ಲ, ಇಲ್ಲಿ ಬರೀ ನಂಬರ್ ಇದೆ. ಇಲ್ಲಿ ಬಾರ್ ಅಲ್ಲಿ ಹೋಗಿ ನೋಡ್ರಿ ಗೊತ್ತಾಗತ್ತೆ. ಇಲ್ಲಿ ನೋಡ್ರಿ ಬರೀ ನಂಬರ್ ಇದೆ, ಬಟ್ ಇಲ್ಲಿ ನೋಡಿದ್ರೆ ಬಾರ್ ಅಲ್ಲಿ ಈಕ್ವೇಶನ್ ಇದೆ, ಇಲ್ಲಿ ಬಾರ್ ಅಲ್ಲಿ ಈಕ್ವೇಶನ್ ಇದೆ. ನೀವೇ ಬರ್ದ್ರಿ ಈಕ್ವೇಶನ್ ಇದೆ, ಇದ್ರಲ್ಲಿ ಈಕ್ವೇಶನ್ ಅದನ್ನ ಮಾತ್ರ ಚೇಂಜ್ ಮಾಡ್ಕೊಡುದು. ಓಕೆ, ಹಂಗೆ ಇದ್ಕೊಳ್ಳಿ ಆಯ್ತಾ. ಸೊ ನಂಬರ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಈಕ್ವೇಶನ್ ಅಪ್ಡೇಟ್ ಹಾಕೊಂಡು ಹೋಗ್ತಾ ಇರುತ್ತೆ. ಅದು ಒಂದು ತುಂಬಾ ಅನುಕೂಲ ಎಕ್ಸೆಲ್ ಅಲ್ಲಿ. ಒಂದ್ ಸತಿ ಈಕ್ವೇಶನ್ ಬರೆದ್ ಬಿಟ್ರೆ ನಂಬರ್ ಚೇಂಜ್ ಮಾಡಿದ್ರೆ ಅದೇ ತಾನೇ ಅಪ್ಡೇಟ್ ಮಾಡ್ಕೊಳ್ಳುತ್ತೆ, ಸರಿನಾ. ಸೊ ಇದು ಒಂದು ಸಿಂಪಲ್ ಉಪಯೋಗ ಎಕ್ಸೆಲ್. ಓಕೆ, ನೆಕ್ಸ್ಟ್ ಇವಾಗ ಓಕೆ. ಸೊ ಅದು ನೀವು ಹೇಳ್ಬೋದು, ಏನ್ ಸರ್ ಕೈಯಲ್ಲೇ ಮಾಡ್ಬೋದಾಗಿತ್ತಲ್ಲ ಕ್ಯಾಲ್ಕುಲೇಟರ್ ಅಲ್ಲಿ, ಏನ್ ಮಹಾ ಅಂತ ಹೇಳಿದ್ರೆ. ಬಟ್ ಇವಾಗ ತುಂಬಾ ನಂಬರ್ಸ್ ಇಟ್ಕೊಳ್ಳೋಣ. ಓಕೆ, ಎರಡನೇ ತೋರಿಸ್ತೇನೆ, ತುಂಬಾ ನಂಬರ್ಸ್ ಇಟ್ಕೊಳ್ಳೋಣ. ಇವಾಗ ನಂಬರ್ 1 ಈ ಇಲ್ಲಿ ಈ ಟೇಬಲ್, ಇಲ್ಲೊಂದು ಟೇಬಲ್ ಬೇಕಾದ್ರೆ ಇಲ್ಲಿ ಕಾಲಮ್ಸ್ ಕೊಟ್ಕೊಂಡು ಹೆಡ್ರ್ ಕೊಟ್ಕೊಂಡು ಹೆಡ್ರ್ ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಗೊತ್ತಾಯ್ತಾ ನಿಮ್ಗೆ ಇಷ್ಟ ಬಂದಿದ್ದು. ಸೊ ನಂಬರ್ 1, ನಂಬರ್ 2, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6, ನಂಬರ್ 7, ನಂಬರ್ 8, ನಂಬರ್ 9, ನಂಬರ್ 10. 10 ನಂಬರ್ ಇದೆ ಅಂತ ಇಟ್ಕೋಣ ಆಯ್ತಾ. 10 ನಂಬರ್ ಫಸ್ಟ್ ಸೇವ್ ಮಾಡೋಣ, ಗೊತ್ತಾಯ್ತಾ. ನಾನು ಯಾವಾಗಲೂ ಸೇವೆ ಮಾಡಲ್ಲ, ಆಮೇಲೆ ಏನೋ ಏನೋ ಕಷ್ಟ ಆಗೋದ್ರೆ ಹೊರಟೋಗುತ್ತೆ ಫೈಲ್. ಓಕೆ, ಫಸ್ಟ್ ಟೈಮ್ ಸೇವ್ ಮಾಡ್ತಾ ಇರೋದು, ಸೇವ್ ಆಸ್ ಮಾಡ್ಬೇಕು ಫಸ್ಟ್ ಟೈಮ್. ಅಜ್ಜಿಪುರಕ್ಕೆ ಹೋಗೋಣ, ಅಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಟ್ರೈನಿಂಗ್ ಅಂತ ಬರೆಯೋಣ. ಓಕೆ ಆಯ್ತಾ, ಎಕ್ಸೆಲ್ ವರ್ಕ್ ಬುಕ್ ಸೇವ್ ಆಸ್ ಟೈಪ್ ಸರಿಯಾಗಿದೆ, ಸೇವ್ ಆಯ್ತಾ. ಅದೇ ತಾನೇ ಗೊತ್ತಾಗುತ್ತೆ ಇದು ಎಕ್ಸೆಲ್ ಅಂತ, ಅದೇ ತಾನೇ ಸೇವ್ ಆಸ್ ಟೈಪ್ ಹೇಳುತ್ತೆ, ನೀವೇನ್ ಚೇಂಜ್ ಮಾಡೋದಿಲ್ಲ. ನಂಬರ್ 1 10 ನಂಬರ್ ನಂಬರ್ ಸಾರಿ ತಪ್ಪಾಯ್ತು, ನಂಬರ್ 8, ನಂಬರ್ 9 ಸಾರಿ ತಪ್ಪು, ನಂಬರ್ 9, ನಂಬರ್ 10 ಆಯ್ತಾ. ಇವಾಗ ಇದನ್ನ ಕಾಲಮ್ ಅಲ್ವಾ, ಇದು ಹೈಲೈಟ್ ಮಾಡೋಣ, ಅದು ಬೋಲ್ಡ್ ಮಾಡೋಣ ಆಯ್ತಾ. ಆಮೇಲೆ ಇಲ್ಲಿ ನೆಕ್ಸ್ಟ್ ನಾವು ಅಡಿಷನ್ನು ಸಬ್ಟ್ರಾಕ್ಷನ್ನು ಮಲ್ಟಿಪ್ಲಿಕೇಶನ್ನು ಡಿವಿಷನ್ ಮಾಡೋಣ. ಇವಾಗ ನೋಡ್ರಿ ಕಾಪಿ ಮಾಡೋದು ತುಂಬಾ ಸುಲಭ ಎಕ್ಸೆಲ್, ಅದು ಇನ್ನೊಂದು ತುಂಬಾ ಅನುಕೂಲ. ಇದನ್ನ ಕಾಪಿ ಮಾಡ್ಬೋದು ನೋಡಿ, ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲೈ ಕಾಲಮ್ ಅಡ್ಜಸ್ಟ್ ಮಾಡಿದ್ನಲ್ಲ, ಇದನ್ನ ಹೋಗಿ ಹೈಲೈಟ್ ಮಾಡಿ ಇದನ್ನ ಎಳೆದು ಆಮೇಲೆ ರೈಟ್ ಕ್ಲಿಕ್ ಮಾಡಿ, ಅವಾಗ ಕಾಪಿ ಬರುತ್ತೆ ನೋಡಿ. ಕಾಪಿ ಇಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡಿದ್ರೆ ಸಾರಿ ಪೇಸ್ಟ್ ಬರುತ್ತೆ ನೋಡ್ರಿ, ಪೇಸ್ಟ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು, ತುಂಬಾ ಸುಲಭ. ವರ್ಡ್ ಅಲ್ಲೂ ಹಂಗೆ ಮಾಡ್ಬೋದು, ನಾವು ವರ್ಡ್ ಅಲ್ಲಿ ಹೇಳ್ಕೊಡ್ಲಿಲ್ಲ ಬಟ್ ಅದರಲ್ಲೂ ಕಾಪಿ ಪೇಸ್ಟ್ ಮಾಡ್ಬೋದು. ಓಕೆ ಆಯ್ತಾ. ಸೊ ಇದಕ್ಕೆ ಕಾಲಮ್ ಹೆಡರ್ ಕೊಡೋಣ. ಓಕೆ, ಇದಕ್ಕೆ ಕೆಲವು ನಂಬರ್ ಕೊಡೋಣ, ಏನ್ ಬೇಕಾದ್ರೆ ನಂಬರ್ ಕೊಡೋಣ. ಇದರಲ್ಲಿ 8 ಬರೆಯೋಣ, 15 ಬರೆಯೋಣ, 4 ಬರೆಯೋಣ, 29 ಬರೆಯೋಣ, 78 ಬರೆಯೋಣ, 64 ಬರೆಯೋಣ, ಆಮೇಲೆ 37 ಬರೆಯೋಣ, 69 ಬರೆಯೋಣ,
23 ಬರೆಯೋಣ, 56 ಬರೆಯೋಣ, ಆಮೇಲೆ 18 ಬರೆಯೋಣ. ಆಯ್ತಾ? ಇನ್ನೊಂದು ಇಲ್ಲಿ ಫಸ್ಟ್ ಎಕ್ಸಾಂಪಲ್ ನಾ ಏನ್ ಹೇಳ್ಕೊಡ್ಲಿಲ್ಲ ಅಂದ್ರೆ, ತುಂಬಾ ದೊಡ್ಡ ದೊಡ್ಡ ನಂಬರ್ ಇದ್ರೆ ನಿಮ್ಗೆ ತುಂಬಾ ಕಷ್ಟ ಅಲ್ವಾ ಕ್ಯಾಲ್ಕುಲೇಟರ್ ಅಲ್ಲಿ? ನೋಡ್ರಿ, 25,000 ಇಲ್ಲಿ, 25,000, 49,678. ಅದು ಕಷ್ಟ ಆಗುತ್ತಲ್ಲ ಕ್ಯಾಲ್ಕುಲೇಟರ್ ಅಲ್ಲಿ? ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಬಿಡುತ್ತೆ. ಇದು ಇನ್ನೊಂದು ಬೇರೆ ನಂಬರ್ ಚೇಂಜ್ ಮಾಡಿದೆ, ಸಬ್ಟ್ರಾಕ್ಷನ್ ನೆಗೆಟಿವ್ ಆಗೋಯ್ತು, 78,906 ಮಾಡಿದೆ. ನೋಡಿದ್ರೆ ಎಷ್ಟು ಸುಲಭ ಅಲ್ವಾ? ಓಕೆ, ಸೊ ಇದು ಮಾಡಿದ್ದೀವಿ, ಈ ನಂಬರ್ಸ್ ಬರ್ದಿದ್ದೀವಿ. ಆಯ್ತಾ? ಇವಾಗ ಅಡಿಷನ್ಗೆ ಎಲ್ಲ ಆ್ಯಡ್ ಮಾಡಬೇಕು ಅಂತ ಇಟ್ಕೋಣ. ಅವಾಗ ಮುಂಚೆ ಏನ್ ಮಾಡಿದ್ವಿ, ಇಸ್ ಈಕ್ವಲ್ ಟು ದಿಸ್ ಪ್ಲಸ್ ದಿಸ್ ಅಂತ ಬರೆದ್ವಿ ಅಲ್ವಾ, F2 + G2. ಇಲ್ಲೂ ಅಷ್ಟೇ, ಈಕ್ವಲ್ ಟು F5 + G5 + ಪೂರ್ತಿ ಮಾಡ್ಕೊಂಡು ಹೋಗ್ಬೋದು, ಬಟ್ ಎಕ್ಸೆಲ್ ಅಲ್ಲಿ ಅದು ಇನ್ನೂ ಸುಲಭ ಮಾಡುತ್ತೆ. ಕ್ಯಾಲ್ಕುಲೇಟರ್ ಅಲ್ಲಿ ಇದು ದಿಸ್ ಪ್ಲಸ್ ದಿಸ್ ಪ್ಲಸ್ ದಿಸ್ ಪ್ಲಸ್ ದಿಸ್ ತಾನೆ ಒಂದೊಂದ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಆದ್ರೆ ಈಕ್ವಲ್ ಟು ಸಮ್ ಅಂತ ಒಂದು ಫಂಕ್ಷನ್ ಇದೆ, ಸಮ್ ಅಂದ್ರೆ ಸಮ್ ಈಕ್ವಲ್ ಟು ಸಮ್ ಅಂತ ಬರೆದು ಬ್ರಾಕೆಟ್ ಓಪನ್ ಮಾಡೋದು, ಆಮೇಲೆ ಇದನ್ನ ಹಿಂಗೆ ಎಳೆಯೋದು ಇಲ್ಲಿ ನೋಡಿ, ಇನ್ನು ಎಳೆಯೋದು, ಎಳೆದಾಗ F5 - P5 ಅಂತ ಅದೇ ಹೇಳ್ಕೊಂಡ್ಬಿಡ್ತು, ಆಮೇಲೆ ಬ್ರಾಕೆಟ್ ಹಾಕಬಿಡೋದು, ಅವಾಗ ನೋಡ್ರಿ 401 ಬಂದೇ ಬಿಡ್ತು ಅಲ್ವಾ. ಎಷ್ಟು ಸುಲಭ ಅಲ್ವಾ? ಹಾ, ಸಬ್ಟ್ರಾಕ್ಷನ್ ಹಂಗೆ ಮಾಡೋಕ್ಕಾಗಲ್ಲ, ಸಬ್ಟ್ರಾಕ್ಷನ್ ಬೇಕಿಲ್ಲ, ಇದನ್ನು ಡಿಲೀಟ್ ಮಾಡ್ಬಿಡೋಣ. ಓಕೆ, ಸಬ್ಟ್ರಾಕ್ಷನ್ ಬೇಕಿಲ್ಲ. ಎಲ್ಲ 10 ನಂಬರ್ ಕುತ್ಕೊಂಡು ಯಾರು ಸಬ್ಟ್ರಾಕ್ಟ್ ಮಾಡಲ್ಲ ಅಲ್ವಾ, ಡಿಲೀಟ್ ಮಾಡೋಣ. ಮಲ್ಟಿಪ್ಲಿಕೇಶನ್ ಈಕ್ವಲ್ ಟು ಪ್ರಾಡಕ್ಟ್. ಓಕೆ, ಅದು ಒಂದು ಫಂಕ್ಷನ್, ಒಂದೊಂದ ಫಂಕ್ಷನ್ ಹೇಳ್ಕೊಡ್ತೀನಿ. ಸಮ್ ಹೇಳ್ಕೊಟ್ಟೆ, ಅದು ಫಂಕ್ಷನ್ ಅಂತ ಕರೀತಾರೆ. ಪ್ರಾಡಕ್ಟ್ ಇದನ್ನ ಮಾಡಿದ್ರೆ ಎಲ್ಲ ಎಳೆದ್ರೆ ಅದು 8 × 15 × 4 × 29 × 78 × 64 × ಎಲ್ಲ ಮಾಡ್ಕೊಂಡ್ಬಿಡ್ತೀನಿ, ದೊಡ್ಡ ನಂಬರ್. ಡಿವಿಷನ್ ಮಾಡೋಕ್ಕಾಗಲ್ಲ, 10 ನಂಬರ್ ಇಟ್ಕೊಂಡು ಯಾರು ಮಾಡಲ್ಲ ಕೂತ್ಕೊಂಡು, ಅದನ್ನ ಡಿಲೀಟ್ ಮಾಡೋಣ. ಆಯ್ತಾ? ಡಿಲೀಟ್ ಮಾಡ. ಸೊ ಅಡಿಷನ್ ಮಲ್ಟಿಪ್ಲಿಕೇಶನ್ ಎಷ್ಟು ಸುಲಭ ಆಗೋಯ್ತಲ್ವಾ? ಹಾ, ಇವಾಗ ಯಾವ್ದಾದ್ರು ನಂಬರ್ ಚೇಂಜ್ ಮಾಡಿದ್ರಿ, 78ನ 89 ಮಾಡಿದ್ರಿ ನೋಡ್ರಿ, ಅದೇ ತಾನೇ ಚೇಂಜ್ ಆಗೋಯ್ತು. 37ನ 8 ಮಾಡಿದ್ರಿ ಚೇಂಜ್ ಆಗೋಯ್ತು. 56ನ 11 ಮಾಡಿದ್ರಿ ನೋಡ್ರಿ. ಒಂದ್ಸತಿ ಈಕ್ವೇಶನ್ ಕೊಟ್ಟಮೇಲೆ ಇದನ್ನ ಬೇರೆ ಕಲರ್ ಮಾಡೋಣ. ಇದನ್ನ ನೋಡಿದ ಇದು ನಂಬರ್ಗಳನ್ನ ನಾವೇನಂದ್ವಿ, ನಂಬರ್ ಅನ್ನ ಬ್ಲೂ ಮಾಡೋಣ ಕಲರ್. ನೀವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡ್ರಿ, ನಂಬರ್ ಅನ್ನ ಒಂದ್ ಕಲರ್ ಇಟ್ಕೋಬೇಕು, ಆಮೇಲೆ ಕ್ಯಾಲ್ಕುಲೇಷನ್ಸ್ ಅನ್ನ ಇನ್ನೊಂದ್ ಕಲರ್ ಇಟ್ಕೊಂಡ್ರೆ ಅವಾಗ ಗೊತ್ತಾಗತ್ತೆ ಎಲ್ಲಿ ಈಕ್ವೇಶನ್ಸ್ ಇದೆ, ಎಲ್ಲಿ ನಂಬರ್ ಚೇಂಜ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ನೋಡಿ, ಬಾರ್ಡರ್ ಕೊಡ್ತಾ ಇದ್ದೀನಿ ನಾನು. ಆಯ್ತಾ? ಸರಿನಾ? ಆಮೇಲೆ ಇನ್ನೂ ಕೆಲವು ಫಂಕ್ಷನ್ಸ್ ಹೇಳ್ಕೊಡ್ತೀನಿ, ತುಂಬಾ ನಂಬರ್ಗಳಿದ್ರೆ. ಇವಾಗ ಅಡಿಷನ್ ಆಯ್ತು, ಮಲ್ಟಿಪ್ಲಿಕೇಶನ್ ಆಯ್ತು, ಆಮೇಲೆ ಆವ್ರೇಜ್. ಓಕೆ, ಆವ್ರೇಜ್ ಇದಕ್ಕೆ ಒಂದು ಕಲರ್ ಕೊಡೋಣ, ಅದಕ್ಕೂ ಅದೇ ಕಲರ್ ಕೊಡೋಣ, ಬೋಲ್ಡ್ ಮಾಡೋಣ, ಇದು ಮಾಡೋಣ, ಬಾರ್ಡರ್ ಕೊಡೋಣ, ಆಮೇಲೆ ಆ ಕಲರ್ ಬ್ರೌನ್ ಕಲರ್ ಕೊಡೋಣ, ಆವ್ರೇಜ್. ಆಯ್ತಾ? ಆವ್ರೇಜ್. ಓಕೆ, ಇವಾಗ ಅದಕ್ಕೆ ಆವ್ರೇಜ್ ಈಕ್ವಲ್ ಟು ಅದೊಂದು ಫಂಕ್ಷನ್, ಸಮ್ ಹೇಳ್ಕೊಟ್ಟೆ, ಪ್ರಾಡಕ್ಟ್ ಹೇಳ್ಕೊಟ್ಟೆ, ಈಕ್ವಲ್ ಟು ಆವ್ರೇಜ್. ಓಕೆ, ಈಕ್ವಲ್ ಟು ಆವ್ರೇಜ್ ಆಫ್ ದಿಸ್ ಅಂತ ಹೇಳ್ಕೊಂಡು ಮಾಡಿದ್ದೀನಿ, F5 P5. ಅವಾಗ ಆವ್ರೇಜ್ ಹೇಳ್ಕೊಡ್ತು, ಆವ್ರೇಜ್ ಅದ್ರದ್ದು ಎಲ್ಲ ಇದು ಸರಾಸಮ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಲ್ವಾ, 30.72 ಅಂತ ಅದೇ ತಾನೇ ಹೇಳ್ಕೊಳ್ತು. ಆಯ್ತಾ? ಆವ್ರೇಜ್ ಆವ್ರೇಜ್ ಮಾಡ್ಬೋದು. ಮಿನಿಮಮ್, ನೆಕ್ಸ್ಟ್ ಮಿನಿಮಮ್ ಅದಕ್ಕೂ ಇವಾಗ ಅದೇ ತರ ಕಲರ್ ಕೊಡ್ಬೇಕಾದ್ರೆ ಎಲ್ಲ ಕುತ್ಕೊಂಡು ಒಂದಾಗಿ ಕಲರ್ ಕೊಟ್ಟು ಇದು ಮಾಡೋ ಬದಲು, ಇದೇ ತರ ಬೇಕು ಅಂದ್ರೆ ಫಾರ್ಮ್ಯಾಟ್, ಫಾರ್ಮ್ಯಾಟ್ ಅಂತ ಕರೀತಾರೆ, ಇದೇ ತರ ಬೇಕು, ಇದನ್ನ ತಗೊಂಡು ಇದನ್ನ ಕ್ಲಿಕ್ ಮಾಡಿ, ಇಲ್ಲೊಂದು ಪೇಂಟ್ ಬ್ರಷ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಇಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಅದೇ ಫಾರ್ಮ್ಯಾಟ್ ಬಂದ್ಬಿಡ್ತು, ಕಲರು ಕೊಡ್ತು, ಬೋಲ್ಡು ಮಾಡ್ತು, ಬಾರ್ಡ್ರು ಹಾಕ್ತು, ನೀವು ಮಾಡೋದೇ ಗೊತ್ತಿಲ್ಲ. ತುಂಬಾ ಇಂಪಾರ್ಟೆಂಟ್, ತುಂಬಾ ಉಪಯೋಗ ಆಗುತ್ತೆ ಈ ಫಾರ್ಮ್ಯಾಟ್ ಪೇಂಟರ್ ಅಂತ ಇದೆಯಲ್ಲ ಅದು. ಓಕೆ, ಮಿನಿಮಮ್ ಈಕ್ವಲ್ ಟು ಇನ್ನೊಂದು ಫಂಕ್ಷನ್ ಕೊಡ್ತೀನಿ, ಮಿನಿಮಮ್ ಬ್ರಾಕೆಟ್ ಓಪನ್ ಮಾಡ್ರಿ, ಇಲ್ಲಿ ಹೋಗ್ರಿ, ಇದನ್ನ ಎಳೀರಿ, ಮಿನಿಮಮ್ F5 - P5. ಆಯ್ತಾ? ಕ್ಲೋಸ್ ಬ್ರಾಕೆಟ್. ಓಕೆ, ಓ ಸಾರಿ, ಮಿನಿಮಮ್ ಅಲ್ಲ, ಮಿನ್, ಸಾರಿ, ಮಿನ್, ಸಾರಿ, ಮಿನ್ ಫಂಕ್ಷನ್ ಹೆಸರು ಮಿನ್, ತಪ್ಪು, ಮಿನಿಮಮ್ ಅಲ್ಲ, ಮಿನ್. 4 ಆಯ್ತು. ಓಕೆ, ಮ್ಯಾಕ್ಸಿಮಮ್ ಮಾಡುವ, ಮ್ಯಾಕ್ಸಿಮಮ್, ಮ್ಯಾಕ್ಸಿಮಮ್ ಅದು ಅದೇ ತಾನೇ ಗೊತ್ತಾಯ್ತು, ಇದು ಬಾರ್ಡರ್ ಕೊಟ್ಕೊಳ್ಳೋಣ. ಓಕೆ, ಆಮೇಲೆ ಈಕ್ವಲ್ ಟು MAX ಫಂಕ್ಷನ್ ಹೆಸರು ಮ್ಯಾಕ್ಸಿಮಮ್ಗೆ, MAX ಅದನ್ನ ಹೇಳ್ಕೊಂಡು ಮಾಡಿದ್ರೆ F5 - P5. ಓಕೆ,
ಅದನ್ನ ಸೆಂಟರ್ ಮಾಡೋಣ. ಆಯ್ತಾ? ಆಯ್ತು. ಮ್ಯಾಕ್ಸಿಮಮ್ ಮಾಡಿದ್ವಿ, ಆವ್ರೇಜ್ ಮಾಡಿದ್ವಿ, ಮಿನಿಮಮ್ ಮಾಡಿದ್ವಿ, ಮ್ಯಾಕ್ಸಿಮಮ್ ಮಾಡಿದ್ವಿ. ಸೊ ನೋಡಿದ್ರೆ ಎಷ್ಟು ಬೇರೆ ಬೇರೆ ತರದ ಫಂಕ್ಷನ್ಸ್ ಅನ್ನ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇದೇ ತರ ಸೇಮ್ ಫಾರ್ಮ್ಯಾಟ್ ಕೊಡ್ಬೇಕಾದ್ರೆ ಇದನ್ನ ಹೋಗಿ ಇದನ್ನ ಪೇಂಟ್ ಬ್ರಷ್ ತಗೊಂಡು ಹಿಂಗ್ ಮಾಡಿ ಇದ್ ಮಿಕ್ಕಿದ್ದಕ್ಕೆಲ್ಲ ಎಳ್ಕೊಂಡ್ ಹೋದ್ರೆ ಅದೇ ತರ ಆಗುತ್ತೆ. ನೋಡಿದ್ರ ಸೇಮ್ ಕಲರ್ ಬಂದ್ಬಿಡ್ತು. ಸೊ ಇದು ಕ್ಯಾಲ್ಕುಲೇಟರ್ ಅಲ್ಲಿ ಮಾಡೋದು ತುಂಬಾ ಕಷ್ಟ ಅಲ್ವಾ? ಇವಾಗೇನೋ ಈ 10 ನಂಬರ್ ಕೊಟ್ಟಿದ್ದೀನಿ, 20 ನಂಬರ್ ಮಾಡ್ಬೋದು, 30 ನಂಬರ್ ಮಾಡ್ಬೋದು, 40 ನಂಬರ್ ಎಷ್ಟು ನಂಬರ್ ಬಂದು 1,000 ನಂಬರ್ ಮಾಡ್ಬೋದು. ಎಕ್ಸೆಲ್ ಅಲ್ಲಿ ತುಂಬಾ ಸುಲಭ. ಒಂದ್ಸತಿ ಈ ಕ್ವೆಶನ್ ಬರೆದಿಟ್ಬಿಟ್ರೆ ಮಿಕ್ಕಿದ್ದೆಲ್ಲ ತುಂಬಾ ಸುಲಭ. ಗೊತ್ತಾಯ್ತಲ್ವಾ? ಸೊ ಅದೊಂದು ಅನುಕೂಲ. ಓಕೆ ಓಕೆ. ಸೊ ಸೊ ಫಸ್ಟ್ ಎಕ್ಸಾಂಪಲ್ ಇದು ಟ್ರೇ ಎಕ್ಸಾಂಪಲ್ ಒನ್ ಹೇಳ್ಕೊಟ್ಟೆ, ಅದಕ್ಕೂ ಅದಕ್ಕೂ ಒಂದು ಟೈಟಲ್ ಕೊಟ್ಬಿಡೋಣ ಎಕ್ಸಾಂಪಲ್ ಒನ್. ಅದಕ್ಕೆ ಬೋಲ್ಡ್ ಮಾಡಿ ಅಂಡರ್ಲೈನ್ ಮಾಡಿ ಅದಕ್ಕೆ ಬೇರೆ ಕಲರ್ ಕೊಡೋಣ. ಏನ್ ಬೇಕಾದ್ರೂ ಕಲರ್ ನಿಮ್ಗೆ ಇಷ್ಟ ಬಂದಿದ್ದು ಕಲರ್ ಕೊಡೋಣ. ಆಯ್ತಾ? ಎಕ್ಸಾಂಪಲ್ ಒನ್. ಓಕೆ, ಇದು ಎಕ್ಸಾಂಪಲ್ ಟೂ. ಓಕೆ, ಎಕ್ಸಾಂಪಲ್ ಟೂ. ಅದನ್ನ ಹೋಗಿ ಫಾರ್ಮ್ಯಾಟ್ ಪೇಂಟ್ ಬ್ರಷ್ ಇಟ್ಟು ಇದನ್ನ ಮಾಡಿದ್ರೆ ಅದೇ ಇದು ಫಾರ್ಮ್ಯಾಟ್ ಬಂದ್ಬಿಡುತ್ತೆ. ಇದಕ್ಕೂ ಒಂದು ಬಾರ್ಡರ್ ಕೊಡೋಣ, ಇದಕ್ಕೂ ಒಂದು ಬಾರ್ಡರ್ ಕೊಡೋಣ. ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಏನು ಅಂದ್ರೆ ಉಪಯೋಗ ತುಂಬಾ ಸುಲಭ ಏನು ಅಂದ್ರೆ, ಇವಾಗ ಇದೆಯಲ್ಲ ಇದನ್ನೇನೆ ಬೇಕಾದ್ರೆ ಇನ್ನೊಂದು ರೋಲಿ ಆ ನಂಬರ್ಸ್ ಅನ್ನ ಬೇಕಾದ್ರೆ ಬೇರೆ ಇಷ್ಟ್ ನಂಬರ್ಸ್ ಇದೆ, ಇದು ಯಾರ್ದೋ ಒಂದು ಇದು ಯಾರ್ದೋ ಒಂದು ಯಾನೋ ಎರಡ್ ಎರಡ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಇದು ವಿನೀತಾ, ವಿನೀತಾದು ಅವಳದು ಸ್ಕೋರ್ಗಳಿದೆಲ್ಲ. ಗೊತ್ತಾಯ್ತಾ? ಇದು ಸ್ಟೂಡೆಂಟ್ ಅಂತ ಬರೆಯೋಣ, ಸ್ಟೂಡೆಂಟ್. ಓಕೆ, ಸ್ಟೂಡೆಂಟ್. ಅದಕ್ಕೂ ಬಾರ್ಡರ್ ಕೊಡೋಣ, ಸ್ಟೂಡೆಂಟ್. ಆಯ್ತಾ? ಸ್ಟೂಡೆಂಟ್ ಹೆಸರು ವಿನೀತಾ, ಅದಕ್ಕೂ ಬಾರ್ಡರ್ ಕೊಡೋಣ. ಇವಾಗ ನೆಕ್ಸ್ಟ್ ಇನ್ನೊಬ್ಬ ಯಾರಿರ್ತಾನೆ, ರಘು ಇರ್ತಾನೆ, ಅವನಿರುತ್ತೆ ಅಲ್ವಾ? ಅವನ್ ಬೇರೆ ಇರುತ್ತೆ ಅಲ್ವಾ ಈ ಮಾರ್ಕ್ಸ್? ಇದು ಮಾರ್ಕ್ಸ್ ಅಂತ ಇಟ್ಕೊಳ್ಳೋಣ. ಅವನದು ಮಾರ್ಕ್ಸ್ 76 32 51. ಅವನ್ ಬುದ್ಧಿವಂತ ಇಟ್ಕೊಳ್ಳೋಣ, 89 91 91 34 22. ಸದಸ್ಯ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಅವನು. 93 76 64 ಅಷ್ಟು ತಗೊಂಡಿದ್ದ ನೋಡಿ, ಎಷ್ಟು ಬುದ್ಧಿವಂತ ಅವನು. ಓಕೆ, ಸೊ ಇವಾಗ ಅವನು ಅಡಿಷನ್ ಮಲ್ಟಿಪ್ಲಿಕೇಶನ್ ಬೇಡ, ತುಂಬಾ ದೊಡ್ಡದಾಗಿರುತ್ತೆ ನಂಬರ್ ಅವನು. ಇವ್ರದ್ದು ಎಲ್ಲ ಆವ್ರೇಜ್ ಇದೆಯಲ್ಲ, ಈಗ ಇನ್ನೊಂದ್ಸತಿ ಕುತ್ಕೊಂಡು ಈಕ್ವೇಶನ್ ಬರೆಯೋಗೋದಿಲ್ಲ. ಅದು ಇನ್ನೊಂದು ತುಂಬಾ ಉಪಯೋಗ ಎಕ್ಸೆಲ್ ಅಲ್ಲಿ ನೋಡ್ರಿ. ನ ರಘುದ್ ಬರೀದಣ. ಆಮೇಲೆ ಇನ್ನೊಂದು ರಮಾ, ರಮಾ ಅಂತೂ ಇನ್ನೂ ಬುದ್ಧಿವಂತ ಇವಳು, ಎಲ್ಲದರಲ್ಲೂ 96 98 93 94 100 ಗಳಿಸಿದಾಳೆ. ಒಂದಲ್ಲಿ 100, ಎರಡಲ್ಲಿ 100 ತಗೊಂಡಿದ್ದಾಳೆ 100. ಇನ್ನೊಂದು ಟೆಸ್ಟ್ ಅಲ್ಲಿ 84, ಇನ್ನೊಂದು ಟೆಸ್ಟ್ ಅಲ್ಲಿ ಒಂದಲ್ಲಿ ಸರಿಯಾಗಿ ಮಾಡಿಲ್ಲ, 67 98 96 ತಗೊಂಡಿದ್ದಾಳೆ. ಸೊ ಇಷ್ಟು ಜನಕ್ಕೆ ಅವಳಗ್ ಅವ್ರಿಗೂ ಹಿಂಗೆ ಇದನ್ನ ತಗೊಂಡು ಇದು ಪೂರ್ತಿ ತಗೊಂಡು ನೋಡ್ರಿ ಫಾರ್ಮ್ಯಾಟ್ ಪೇಂಟಿಂಗ್ ಮಾಡಿದ್ರೆ, ಹಿಂಗ್ ಮಾಡಿದ್ರೆ ಅದೇ ಫಾರ್ಮ್ಯಾಟ್ ಹೋಗಿ ಕೊಟ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆಮೇಲೆ ಸ್ಟೂಡೆಂಟ್ ಹೆಸರಿಗೂ ಅದಕ್ಕೂ ಒಂದು ಬೇರೆ ಕಲರ್ ಕೊಡೋಣ. ಆಯ್ತಾ? ಅದಕ್ಕೆ ಏನ್ ಕಲರ್ ಕೊಡೋಣ? ಅದಕ್ಕೆ ಬೇಕಾದ್ರೆ ಬ್ಲೂ ಆಯ್ತು, ಈ ಕಲರ್ ಕೊಡೋಣ. ಆಯ್ತಾ? ಆಯ್ತಾ? ಇವಾಗ ಈ ಈಕ್ವೇಶನ್ ಇದೆಯಲ್ಲ, ಕೂತ್ಕೊಂಡು ಇನ್ನಷ್ಟು ಬರೆಯೋಗೋದಿಲ್ಲ. ಅದೇ ತುಂಬಾ ಉಪಯೋಗ ಇದೆಯಲ್ಲ, ಈಕ್ವೇಶನ್ಸ್ ತಗೊಂಡು ಇಲ್ಲಿ ಬರ್ದಿದಿರಲ್ಲ, ಇದನ್ನ ತಗೊಂಡು ಹಿಂಗೆ ಇಲ್ಲೊಂದು ಪ್ಲಸ್ ಸೈನ್ ಬರುತ್ತೆ ಅನ್ನೋದ್ರೆ ಇದನ್ನ ಹೈಲೈಟ್ ಮಾಡಿದೆ, ಪ್ಲಸ್ ಸೈನ್ ಬಂತು. ಇದನ್ ಎಳೆದ್ ಬಿಟ್ರೆ ಎಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು ನೋಡಿದ್ರ. ಅದ್ರ ಈಕ್ವೇಶನ್ ನೆಕ್ಸ್ಟ್ ಈಕ್ವಲ್ ಟು F6P6, F7P7, ಮಿನಿಮಮ್ F6P6, F7P7, ಮ್ಯಾಕ್ಸಿಮಮ್ F6P6, ಅದೇ ತಾನೇ ಗೊತ್ತಾಗೋಯ್ತು ಅದಕ್ಕೆ. ಗೊತ್ತಾಯ್ತಾ? ಏನ್ ಬೇಕಾದ್ರೆ ಇನ್ನೊಬ್ಬ ವಿನೀತಾ ಆಯ್ತು, ರಘು ಆಯ್ತು, ರಮಾ ಆಯ್ತು, ಇನ್ನೊಬ್ಬನವನ ಹೆಸರು ಏನು, ಧೀರಜ್. ಧೀರಜ್ ಬುದ್ಧಿವಂತ ಇಲ್ಲ ಅಂತ ಇಟ್ಕೊಳ್ಳೋಣ. ಅವನ್ 11 18 16 8, ಒಂದ್ರಲ್ಲಿ 0 ಬಂದಿದೆ, 17 19 23 45 19 24 31 ಬಂದಿದೆ ಸ್ಕೋರ್. ಸೊ ಅದಕ್ಕೆ ಫಸ್ಟ್ ಫಾರ್ಮ್ಯಾಟ್ ಚೇಂಜ್ ಮಾಡೋಣ.
ಫಾರ್ಮ್ಯಾಟ್ ಪೇಂಟ್ ಮಾಡಿ ಇದನ್ನ ಎಳೆಯೋಣ. ಈ ಕ್ವೆಶನ್ ಸುಮ್ಮನೆ ಎಳೆದ್ ಬಿಡೋದಷ್ಟೇ, ಎಳ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿ, ಇವಾಗ ಒಂದೊಂದು 1,000 ಸ್ಟೂಡೆಂಟ್ಸ್ ಇದ್ರೆ, ಇವಾಗ ನಾನು 4 ಸ್ಟೂಡೆಂಟ್ಸ್ ತೋರಿಸ್ತೀನಿ, 1,000 ಸ್ಟೂಡೆಂಟ್ಸ್ ಆದ್ರೆ ಎಳ್ಕೊಂಡು ಹೋಗ್ತಾ ಇರೋದು ಈ ಕ್ವೆಶನ್, ಎಳ್ಕೊಂಡು ಹೋಗ್ತಾ ಇರೋದು ನಂಬರ್ಸ್ ಕೊಡೋದು, ಡೇಟಾ ಮಾತ್ರ ಎಂಟರ್ ಮಾಡಬೇಕು, ಬಟ್ ಇದು ಮಾತ್ರ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಆಮೇಲೆ ಒಂದು ಸ್ಕೋರ್ ಚೇಂಜ್ ಆದ್ರೆ, ಧೀರಜ್ ನಂಬರ್ ಈ ಟೆಸ್ಟ್ ಅಲ್ಲಿ ಸ್ಕೋರ್ ಚೇಂಜ್ ಮಾಡಿ ಚೆನ್ನಾಗಿ ಮಾಡಿ 2 34 ಆದ್ರೆ ಆಟೋಮ್ಯಾಟಿಕ್ ಆಗಿ ಅಡಿಷನ್, ಮಲ್ಟಿಪ್ಲಿಕೇಶನ್, ಆವರೇಜ್, ಮಿನಿಮಮ್, ಮ್ಯಾಕ್ಸಿಮಮ್ ಎಲ್ಲ ಸುಲಭವಾಗಿ ಚೇಂಜ್ ಆಗುತ್ತೆ. ಗೊತ್ತಾಯ್ತಾ? ಓಕೆ, ಸೊ ಇದು ಎರಡನೇ ಎಕ್ಸಾಂಪಲ್. ಮೂರನೇ ಎಕ್ಸಾಂಪಲ್ ಹೇಳ್ಕೊಡ್ತೀನಿ ಎಕ್ಸೆಲ್ ಅಲ್ಲಿ. ಮೂರನೇ ಏನಂದ್ರೆ, ಅದಕ್ಕೂ ಪೇಂಟ್ ಬ್ರಷ್ ಉಪಯೋಗಿಸಿ ಅದೇ ಫಾರ್ಮ್ಯಾಟ್ ತಗೊಳ್ಳೋಣ. ಮೂರನೇ ಎಕ್ಸಾಂಪಲ್ ಅಲ್ಲಿ ಆಮೇಲೆ ಇನ್ನೊಂದು ಹೇಳ್ಕೊಡ್ತೀನಿ ಅಂದ್ರೆ, ಇವಾಗ ಕಾಲಮ್ಸ್ ಹಿಂಗಿದೆ ಅಲ್ವಾ, ಯಾವ ಬೇಕಾದ್ರೂ ಕಾಲಮ್ಸ್ ಮಧ್ಯದಲ್ಲಿ ಆಡ್ ಮಾಡ್ಬೋದು. ಇದ್ರ ಮಧ್ಯದಲ್ಲಿ, ಇದ್ರ ಮಧ್ಯ ನಿಮ್ಗೆ ಗ್ಯಾಪ್ ಬೇಕು ಅಂತ ಇಟ್ಕೊಳ್ಳೋಣ. ನೋಡಿ, ಕಾಲಮ್ ಇ ಲಿ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಬಂದ್ಬಿಟ್ರೆ ನೋಡ್ರಿ, ಅದೇ ತಾನೇ ಕಾಲಮ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತು. ಆ ಫಾರ್ಮ್ಯಾಟ್ ಬೇಡ ಅಂದ್ರೆ ಹೋಗಿ ರೈಟ್ ಕ್ಲಿಕ್ ಮಾಡಿ ಕ್ಲಿಯರ್ ನೋಡಿ, ಇಲ್ಲಿ ಹೋಗಿ ಫಾರ್ಮ್ಯಾಟ್ ಕ್ಲಿಯರ್ ತರಿ ನೋಡ, ಕ್ಲಿಯರ್ ಇಲ್ಲಿ ಕ್ಲಿಯರ್ ಫಾರ್ಮ್ಯಾಟ್ಸ್ ನಮ್ದು ಫಾರ್ಮ್ಯಾಟ್ ಕ್ಲಿಯರ್ ಆಗೋಯ್ತು, ಗ್ಯಾಪ್ ಬಂತು. ಗೊತ್ತಾಯ್ತಲ್ವಾ? ಇವಾಗ ಎಕ್ಸಾಂಪಲ್ 3 ಇಲ್ಲಿ, ಇವಾಗ ನಾವು ಎಲ್ಲ ಡೇಟಾ ಎಲ್ಲ ರೋಸ್ ಅಲ್ಲಿ ಇಟ್ಟಿದ್ದೀವಿ, ಕ್ಯಾಲ್ಕುಲೇಷನ್ಸ್ ಎಲ್ಲ ಹಿಂಗ್ ರೋಸ್ ಅಲ್ಲಿ ಇಟ್ಟಿದ್ದೀವಿ. ಕೆಲವು ಸತಿ ನಮ್ಗೆ ಡೇಟಾ ಎಲ್ಲ ಕಾಲಮ್ಸ್ ಅಲ್ಲಿ ಇಟ್ಕೋಬಹುದು. ಸೊ ಎಕ್ಸೆಲ್ ಅಲ್ಲಿ ರೋಸ್ ಅಲ್ಲೂ ಇಡ್ಬೋದು, ಕಾಲಮ್ ಅಲ್ಲೂ ಇಡ್ಬೋದು. ಎರಡು ಹೇಳ್ಕೊಡ್ತೀನಿ. ಇವಾಗ ಇದಲ್ಲಿ ಒಂದೊಂದು ಸ್ಟೂಡೆಂಟ್ ಒಂದೊಂದು ರೋ ಆಯ್ತು, ಇದು ಟೆಸ್ಟ್, 10 ಟೆಸ್ಟ್, ಆಮೇಲೆ ಇದು ಕ್ಯಾಲ್ಕುಲೇಷನ್ಸ್ ಅಲ್ವಾ. ಬೇಕಾದ್ರೆ ಉಲ್ಟಾನೂ ಮಾಡ್ಬೋದು. ಸೊ ನಂಬರ್ 1, ನಂಬರ್ 2, ನಂಬರ್ 3 ಅಂತ, ಬೇಕಾದ್ರೆ ನಂಬರ್ 4, 5 ಮಾಡ್ತೀನಿ, ನಂಬರ್ 5. ಆಮೇಲೆ ಕಾಲಮ್ಸ್ ಹೆಸರು ವಿನೀತಾ, ರಘು, ರಮಾ, ಧೀರಜ್. ಓಕೆ, ನಂಬರ್ 4, ನಂಬರ್ 5, ನಂಬರ್ 6, ನಂಬರ್ 7, ನಂಬರ್ 8, ನಂಬರ್ 9, ನಂಬರ್ 10. ಸರಿನಾ? ಫಸ್ಟ್ ಹೋಗಿ ಸೇವ್ ಮಾಡೋಣ. ಓಕೆ, ಈ ಸತಿ ಸೇವ್ ಮಾಡುವಾಗ ಸೇವ್ ಆಸ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಅದು ಸುಮ್ಮನೆ ಸೇವ್ ಮಾಡ್ಬೋದು. ಓಕೆ, ಗೊತ್ತಾಯ್ತಾ? ಓಕೆ, ಸೊ ವಿನೀತಾ, ರಘು, ರಮಾ, ಧೀರಜ್, ಗೊತ್ತಾಯ್ತಾ? ಸೊ ಅವ್ರದ್ದು ಬೇಕಾದ್ರೆ ಹಿಂಗ್ ಹಿಂಗ್ ನಂಬರ್ 1 ಹಿಂಗ್, ಇವಾಗ ಹಿಂಗ್ ಬರೆಯೋ ಬದಲು ಹಿಂಗ್ ಮಾಡ್ಬೋದು. ಅದನ್ನ ಬೇಕಾದ್ರೆ ನಾನು ತೋರಿಸ್ತೀನಿ ಎಷ್ಟು ಸುಲಭ ಅಂತ. ಇಲ್ಲಿ ಬರ್ದಿಟ್ಕೊಂಡ್ಬಿಟ್ಟಿದ್ದೀವಲ್ವಾ, ಇದು ಹೋಗಿ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಕಾಪಿ ಮಾಡಿ, ಇಲ್ಲಿ ಬಂದು ಪೇ ಸ್ಪೆಷಲ್ ಅಂತ ಮಾಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಪೇ ಸ್ಪೆಷಲ್ ಮಾಡಿ, ಟ್ರಾನ್ಸ್ಪೋಸ್ ಅಂತ ಬರೆದ್ರೆ ಎಲ್ಲ ಉಲ್ಟಾ ಆಗೋಯ್ತು. ನೋಡಿದ್ರ, ಯಾವ್ದು ಕಾಲಮ್ಸ್ ಆಗಿತ್ತು ಅದು ರೋಗಳಾಗೋಯ್ತು, ಯಾವ್ದು ರೋಸ್ ಆಯ್ತೋ ಅದು ಕಾಲಮ್ಸ್ ಆಗೋಯ್ತು. ಇದನ್ನ ತಪ್ಪು ಮಾಡಿದೀನಿ. ನಂಬರ್ 1, 2, 3, 4, 5, 6, 7, 8, 9, 10. ಯಾತಕ್ಕೆ 1, 2, 3, 4, 6, 7? ಓ, 2, 7 ಇತ್ತು. ಓಕೆ, ನಂಬರ್ 8, ನಂಬರ್ 9, ನಂಬರ್ 10, ನಂಬರ್ 11. ಇದು ನಂಬರ್ 11. ನೋಡಿದ್ರೆ ಹೆಂಗೆ, ಯಾವ್ದು ಕಾಲಮ್ಸ್ ಆಗಿತ್ತೋ ಅದು ರೋಸ್ ಆಗೋಯ್ತು, ಯಾವ್ದು ರೋಸ್ ಆಗಿತ್ತೋ ಅದು ಕಾಲಮ್ಸ್ ಆಯ್ತು. ಇದನ್ನ ಒಂದು ಇದು ಬಾರ್ಡರ್ ಕೊಡೋಣ. ಇದು ನಂಬರ್ಸ್, ನಂಬರ್ಸ್ ಎಲ್ಲ ಹಿಂಗ್ ಬರೀ ನಟ್ ಬೋರ್ಡ್ ಮಾಡೋಣ. ಆಮೇಲೆ ಇದನ್ನ ಸ್ಟೂಡೆಂಟ್ಸ್ ಅಲ್ವಾ, ಹಿಂಗ್ ಮಾಡಿ. ಸೊ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇವಾಗ ಯಾವ್ದು ಕಾಲಮ್ಸ್ ಆಗಿತ್ತೋ ಅದು ರೋಸ್ ಆಯ್ತು, ಯಾವ್ದು ರೋಸ್ ಆಗಿತ್ತೋ ಅದು ಕಾಲಮ್ಸ್ ಆಯ್ತು. ಇವಾಗ ಹೆಂಗೆ ಸಮ್ ಅಡಿಷನ್ ಮಾಡೋದು? ಓಕೆ, ಇದನ್ನ ಇಲ್ಲಿ ಇವಾಗ ನಂಬರ್ 1 ವಿನೀತಾದ ಪೂರ್ತಿ ಅಡಿಷನ್ ಮಾಡಿದ್ವಿ ಅಲ್ವಾ. ಸೊ ಅಡಿಷನ್ ಇಲ್ಲಿ ಬರೆಯೋದು, ಅಡಿಷನ್ ಆವರೇಜ್. ಅಡಿಷನ್ ಅಂದ್ರೆ ಅವಳು ಟೋಟಲ್, ಅವಳು ಟೋಟಲ್ ಸ್ಕೋರ್ ವಿನೀತಾದ ಟೋಟಲ್, ಅದಾಯ್ತಾ ಟೋಟಲ್. ಆಮೇಲೆ ಆವರೇಜ್, ಮಿನಿಮಮ್,
ಮ್ಯಾಕ್ಸಿಮಮ್ ಆಯ್ತಾ. ಸೊ ವಿನೀತಾಗೆ ಟೋಟಲ್ ಮಾಡೋಣ, ಈಕ್ವಲ್ ಟು ಸಮ್. ಇವಾಗ ಇಲ್ಲಿ ಹಿಂಗೆ ಎಳೆಯೋಣ, ಲಾಸ್ಟ್ ಟೈಮು ಹಿಂಗೆ ಪೂರ್ತಿ ರೋಗಳನ್ನ ಹೇಳಿದ್ವಿ, ಇವಾಗ ಎಲ್ಲ ಒಂದು ಹಿಂಗೆ ಒಂದೇ ಕಾಲಮ್ ಅಲ್ಲಿ ಎಲ್ಲ ರೋಗಗಳು ಹೇಳಿದ್ದೀನಿ. ಅಲ್ಲಿ ಒಂದೇ ರೋಲಿ ಎಲ್ಲ ಕಾಲಮ್ ಹೇಳಿದ್ವಿ, ಇಲ್ಲಿ ಒಂದೇ ಕಾಲಮ್ ಅಲ್ಲಿ ಎಲ್ಲ ರೋಗಗಳು ಇಳಿತಾ ಇದೆ. ಈಕ್ವಲ್ ಟು ಸಮ್ ಈಕ್ವಲ್ ಟು ಆವರೇಜ್, ಅದನ್ನ ಹೇಳಿ, ಅದು ಅವಳ ಆವರೇಜ್ ಸ್ಕೋರು, ಅವ್ರದ್ದು ಟೋಟಲ್ ಸ್ಕೋರು. ಈಕ್ವಲ್ ಟು ಮಿನಿಮಮ್, MIN ಅಂತ ಹೇಳದ್ನಲ್ಲ, ಮಿನಿಮಮ್ ಎಳೆಯೋದು. ಈಕ್ವಲ್ ಟು ಮ್ಯಾಕ್ಸಿಮಮ್, MAX ಎಳೆಯೋದು. ಸರಿನಾ? ಆಮೇಲೆ ಹಿಂಗೆ ಮಾಡಿದ್ಮೇಲೆ ಇವಾಗ ಈ ತರ ಎಳೆದ್ಬಿಟ್ರೆ ಎಲ್ಲ ಫಸ್ಟ್ ಅದಕ್ಕೆ ನಾವೇನ್ ಕೊಟ್ವಿ ಕಲರ್ಸ್, ಇದಕ್ಕೂ ಅದೇ ಕಲರ್ ಕೊಟ್ವಿ ಅಲ್ಲ, ಪೇಂಟ್ ಬ್ರಷ್ ಉಪಯೋಗಿಸು. ಯಾವಲ್ಲಿ ಪೇಂಟ್ ಬ್ರಷ್ ಉಪಯೋಗಿಸು ತುಂಬಾ ಟೈಮು ಸೇವ್ ಆಗುತ್ತೆ. ಆಮೇಲೆ ಇದು ಅಷ್ಟೆ, ಇದು ಇದು ಓಕೆ ಆಯ್ತಾ. ಇದೆಲ್ಲ ಹಿಂಗೆ ಈ ಕಡೆ ಎಳೆದ್ ಬಿಟ್ರೆ ಎಲ್ಲ ಈಕ್ವೇಶನ್ಸ್ ಹಂಗೆ ಹೊಟ್ಟೋಗುತ್ತೆ. ಸೊ ವಿನೀತಾಗೆ ಟೋಟಲ್ ಸ್ಕೋರ್ 338, ರಘು ಟೋಟಲ್ ಸ್ಕೋರ್ 719, ರಾಮಗೆ 1000, ತುಂಬಾ ಬುದ್ಧಿವಂತಿ ಅವಳು. ಧೀರಜ್ ತುಂಬಾ ದಡ್ಡ, 200 ಅವನ ಟೋಟಲ್. ಇದು ಆವರೇಜ್, ಇದು ಮಿನಿಮಮ್. ಎಷ್ಟು ಯಾವ ಯಾವ ಟೆಸ್ಟ್ ಅಲ್ಲಿ ಇದು ಟೆಸ್ಟ್ ಇದು ಅಲ್ವಾ ಟೆಸ್ಟ್. ಅದಕ್ಕೊಂದು ಕಲರ್ ಕೊಡೋಣ. ಓಕೆ, ಯಾವ ಟೆಸ್ಟ್ ಅಲ್ಲಿ ವಿನೀತಾ ಯಾವ ಟೆಸ್ಟ್ ಅಲ್ಲಿ ಮಿನಿಮಮ್ ಬಂದಿತ್ತು, ಎಷ್ಟು ಮ್ಯಾಕ್ಸ್ ಮಿನಿಮಮ್ ಬಂದಿತ್ತು, ಎಷ್ಟು ಮ್ಯಾಕ್ಸಿಮಮ್ ಬಂದಿತ್ತು, ಗೊತ್ತಾಯ್ತಾ. ಸೊ ಹಿಂಗೆ ಈ ಎಕ್ಸಾಂಪಲ್ 3 ನಾವು ಒಂದೊಂದು ಸ್ಟೂಡೆಂಟ್ ಒಂದು ಕಾಲಮ್ ಮಾಡಿದ್ವಿ, ಟೆಸ್ಟ್ಗಳು ರೋಗಳು ಮಾಡಿದ್ವಿ, ಆಮೇಲೆ ಕ್ಯಾಲ್ಕುಲೇಷನ್ಸ್ ಹಿಂಗೆ ರೋಲ್ ಮಾಡಿದ್ವಿ. ಇದರಲ್ಲಿ ಒಂದೊಂದು ಸ್ಟೂಡೆಂಟು ರೋಲ್ ಮಾಡಿದ್ವಿ, ಟೆಸ್ಟ್ಗಳ ಕಾಲಮ್ ಮಾಡಿದ್ವಿ, ಕ್ಯಾಲ್ಕುಲೇಷನ್ಸ್ ಕಾಲಮ್ ಮಾಡಿದ್ವಿ. ನಿಮ್ಗೆ ಇಷ್ಟ ಬಂದಿದ ಥರ ಮಾಡ್ಬೋದು. ಸಾಧಾರಣವಾಗಿ ಸ್ಟೂಡೆಂಟ್ಸ್ ಅನ್ನ ರೋಗಳು ಮಾಡೋದು, ಟೆಸ್ಟ್ಗಳನ್ನ ಕಾಲಮ್ಸ್ ಮಾಡೋದು ಸುಲಭ ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ. ಬಟ್ ನಿಮ್ಗೆ ಇಷ್ಟ ಬಂದ, ಯಾಕಂದ್ರೆ ಜಾಸ್ತಿ ಸ್ಟೂಡೆಂಟ್ಸ್ ಇರ್ತಾರೆ, ಕಾಲಮ್ಸ್ ತುಂಬಾ ಕಡಿಮೆ ಇಟ್ಕೋಬೇಕು. ಇವಾಗ 10 ಟೆಸ್ಟ್ ಇರುತ್ತೆ, ಬಟ್ ಜಾಸ್ತಿ ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಸೊ ಕಾಲಮ್ಸ್ ಕಡಿಮೆ ಇದ್ದಷ್ಟು ರೋಗಗಳು ಜಾಸ್ತಿ ಇದ್ರೆ ಸುಲಭ ಮಾಡೋದು, ಗೊತ್ತಾಯ್ತಾ. ಸೊ ಹಂಗೆ ಮಾಡೋಣ ನಾವು, ನಾವು ಹಿಂಗಿಟ್ಕೊಂಡೆ ಮಾಡೋಣ ಆಯ್ತಾ. ಓಕೆ, ಸೊ ಮೂರನೇ ಎಕ್ಸಾಂಪಲ್ ಆಯ್ತಲ್ವಾ. ಇವಾಗ ಸ್ವಲ್ಪ ಇವಾಗ ಇದನ್ನೇ ಕಂಟಿನ್ಯೂ ಮಾಡೋಣ, ಎಕ್ಸಾಂಪಲ್ 2 ಕಂಟಿನ್ಯೂ ಮಾಡೋಣ, ಇನ್ ಕೆಲವು ತೋರಿಸ್ತೀನಿ. ಬಟ್ ಅದಕ್ಕೆ ಇವಾಗ ಸ್ವಲ್ಪ ಜಾಸ್ತಿ ರೋಗಗಳು ಇನ್ಸರ್ಟ್ ಮಾಡ್ಬೇಕು. ನಾ ಹೆಂಗೆ ಕಾಲಮ್ ಇನ್ಸರ್ಟ್ ಮಾಡೋದು ತೋರಿಸ್ದೆ ಅಲ್ವಾ, ರೋಗ ಇನ್ಸರ್ಟ್ ಮಾಡ ನೋಡಿ. ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್, ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್, ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್, ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್, ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್. ಎಷ್ಟು ರೋಗಗಳು ಬೇಕಾದ್ರೂ ಇನ್ಸರ್ಟ್ ಮಾಡ್ಬೋದು, ಅದೇ ತಾನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ನಂಬರ್ಸ್ ಮಾತ್ರ ಚೇಂಜ್ ಆಗಲ್ಲ, ಬಟ್ ಇನ್ಸರ್ಟ್ ಮಾಡ್ಕೊಳ್ಳುತ್ತೆ. ಇದು ಕೆಳಗೆ ಹೊರಟೋಗುತ್ತೆ, ಅದರ ಇನ್ಸರ್ಟ್ ಇಷ್ಟು ಸಾಕು ಅನಿಸುತ್ತೆ. ಒಂದು ನಾನೊಂದು 10 ಸ್ಟೂಡೆಂಟ್ಸ್ ಅನ್ನು ತೋರಿಸ್ತೀನಿ. ಓಕೆ, ಸೊ ಇದ್ರದ್ದೆಲ್ಲ ಫಾರ್ಮ್ಯಾಟ್ ಅನ್ನ ತೆಗೆದ್ಬಿಡೋಣ. ರೈಟ್ ಕ್ಲಿಕ್ ಮಾಡಿ ಕ್ಲಿಯರ್ ಹೋಗಿ ಫಾರ್ಮ್ಯಾಟ್ಸ್ ಕ್ಲಿಯರ್ ಮಾಡ್ಬಿಡೋಣ ಆಯ್ತಾ. ಇವಾಗ ಒಂದು ಇನ್ನು ಕೆಲವು 4 ಸ್ಟೂಡೆಂಟ್ಸ್ ಬರೀತೀನಿ. ಇದ್ರದ್ದು ಫಾರ್ಮ್ಯಾಟ್ ಅದೇ ತಾನೇ ಬರಬೇಕಾದ್ರೆ ಹಿಂಗೆ ರೈಟ್ ಕ್ಲಿಕ್ ಮಾಡಿ ಹೈಲೈಟ್ ಮಾಡಿ ಫಾರ್ಮ್ಯಾಟ್ ಪೇಂಟ್ಗೆ ಹೋಗಿ ಇದನ್ನ ಒತ್ತಿದ್ರೆ ಅದೇ ಫಾರ್ಮ್ಯಾಟ್ ಬಂದ್ಬಿಡುತ್ತೆ. ಇವಾಗ 1, 2, 3, 4, 5, 6, 7, 8, 9, 10 ಸ್ಟೂಡೆಂಟ್ಸ್. ಧೀರಜ್ ಇನ್ನೊಬ್ಬನ ಹೆಸರು, ಅವನ ಹೆಸರೇನು, ಅವಳ ಹೆಸರೇನಪ್ಪ, ಇಲ್ಲ ಜೀವನ್, ಇನ್ನೊಬ್ಬನ ಹೆಸರು ತ್ಯಾಗಿ, ತ್ಯಾಗಿ ಇನ್ನೊಬ್ಬಳ ಹೆಸರು, ಅವಳ ಹೆಸರೇನು, ಇನ್ನೊಬ್ಳ ಹೆಸರೇನಪ್ಪ, ಪೂರ್ಣಿಮಾ, ಇನ್ನೊಬ್ಳ ಹೆಸರು ರಮ್ಯಾ, ಇನ್ನೊಬ್ಳ ಹೆಸರು, ಇನ್ನೊಬ್ಬನ ಹೆಸರು ಆಕಾಶ್, ಇನ್ನೊಬ್ಬ ಹೆಸರು ಕೀರ್ತನ ಆಯ್ತಾ. ಸೊ ಅವ್ರದ್ದು ಮಾರ್ಕ್ಸ್ ಕೊಟ್ಕೊಂಡು ಹೋಗೋಣ. ಓಕೆ, ಜೀವನಗೆ ಜೀವನ್ ಸ್ವಲ್ಪ ಆವರೇಜ್ ಸ್ಟೂಡೆಂಟ್, ಓಕೆ 56
43 28 ಬಂತು. ಒಂದು ಕೆಲವುದ್ರಲ್ಲಿ 90 ತಗೊಂಡ್ಬಿಟ್ಟಿದ್ದಾನೆ, 100 ತಗೊಂಡಿದ್ದಾನೆ. 55 34 90 ಕೆಲವುದ್ರಲ್ಲಿ ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ 60 50. ಈ ಟೆಸ್ಟ್ಗೆ ನಂಬರ್ ಒನ್ ಸಾಧಾರಣವಾಗಿ ಹಿಂಗಿರಲ್ಲ ಅಲ್ವಾ? ಟೆಸ್ಟ್ ಎಂತ ಏನೋ ಟೆಸ್ಟ್, ಈ ಟೆಸ್ಟ್ ಹೆಸರು ಕೊಡೋಣ ಅದಕ್ಕೆ, ಅದ್ರ ಬದಲು. ಓಕೆ, ಮ್ಯಾಥ್, ಸೋಷಿಯಲ್, ಸೈನ್ಸ್, ಇಂಗ್ಲಿಷ್, ಕನ್ನಡ, ಬಯಾಲಜಿ, ಇವಿಎಸ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಆಮೇಲೆ ಇಷ್ಟು ಕ್ಲಾಸ್ಗಳಿರಲ್ಲ ಬಟ್ ಕೊಟ್ಕೋಣ. ಆಮೇಲೆ ಇನ್ನೇನು, ಮ್ಯಾಥ್ ಆಯಿತು, ಸೈನ್ಸ್ ಆಯಿತು, ಬಯಾಲಜಿ ಆಯಿತು, ಕೆಮಿಸ್ಟ್ರಿ, ಕೆಮಿಸ್ಟ್ರಿ. ಆಮೇಲೆ ಇದು ಇನ್ನೇನು ಕೊಡ್ಕೊ, ಇನ್ನೇನಿರುತ್ತೆ ಕ್ಲಾಸಸ್ಸು, ಸೋಷಿಯಲ್ ಸ್ಟಡೀಸು, ಮ್ಯಾಥು, ಸೈನ್ಸ್ ಆಯಿತು, ಇಂಜಿನಿಯರಿಂಗ್, ಇದು ಪಿ ಯು ಸಿ ಅಂತ ಇಟ್ಕೊಳ್ಳೋಣ, ಇಂಜಿನಿಯರಿಂಗು. ಆಮೇಲೆ ಆರ್ಟ್ಸು, ಆಮೇಲೆ ಎಕನಾಮಿಕ್ಸ್. ಆಯ್ತಾ, ಇಷ್ಟು ಸಬ್ಜೆಕ್ಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಆಯ್ತಾ, ಓಕೆ. ಸೊ ತ್ಯಾಗಿ ಅವನು ಸ್ವಲ್ಪ ದಡ್ಡ ಆದರೆ, ಬಟ್ ಕನ್ನಡ ಇಂಗ್ಲೀಷ್ ಚೆನ್ನಾಗಿ ಮಾಡ್ತಾನೆ ಅವನು. ಸ್ವಲ್ಪ ಸಣ್ಣ ಸಣ್ಣ 12 19 31 ಇಂಗ್ಲೀಷ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾನೆ. 90 100 ತಗೊಂಡಿದ್ದಾನೆ, ಮಿಕ್ಕಿದ್ದೆಲ್ಲ ದಡ್ಡ. 16 18 19 23 40 16. ಪೂರ್ಣಿಮಾ ಏನು ಬುದ್ಧಿ ಅಂತಂದ್ರೆ, ಎಲ್ಲದರಲ್ಲೂ 99 98 97 94 90 100 100 91 92 97 98 ಸರಿನಾ? ರಮ್ಯಾ ಬರೀ ಇಂಜಿನಿಯರಿಂಗು, ಆರ್ಟ್ಸ್, ಎಕನಾಮಿಕ್ಸ್ ಚೆನ್ನಾಗಿ ಮಾಡ್ತಾಳೆ, ಮಿಕ್ಕಿದ್ದೆಲ್ಲ ಸ್ವಲ್ಪ ಆವ್ರೇಜ್ ಸ್ಟೂಡೆಂಟ್. 56 45 78 66 35 20 20 ಆಮೇಲೆ 66 55 ಏನು ಹೇಳಿದೆ ನಾನು, ಇಂಜಿನಿಯರಿಂಗು ಆರ್ಟ್ಸ್ ಎಕನಾಮಿಕ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ 99 96. ಆಕಾಶ ಸ್ವಲ್ಪ ಎಲ್ಲದರಲ್ಲೂ ಅವನು ಪೋಲಿ ಅಂದರೆ ಪೋಲಿ. ಅವನು 8 9 4 5 6 7 ಕ್ಲಾಸ್ಗೆ ಬರಲ್ಲ ಅವನು. 5 ಸಖತ್ ಪೋಲಿ. 2 ಕೀರ್ತನ ಮ್ಯಾಥು ಆಮೇಲೆ ಕೆಮಿಸ್ಟ್ರಿಲಿ 100 out of 100 ತಗೊಂಡಿದ್ದಾಳೆ. ಮಿಕ್ಕಿ ಅವಳಿಗೆ ಸೋಷಲ್ಲು, ಸೈನ್ಸು, ಇಂಗ್ಲೀಷು, ಕನ್ನಡ ಸರಿಯಾಗಿ ಬರಲ್ಲ, ಫೇಲ್ ಆಗಿದ್ದಾಳೆ. ಓಕೆ, ಸೋಷಲಲ್ಲಿ ಪರವಾಗಿಲ್ಲ, ಆವ್ರೇಜ್ 45 56 33 38 ಆಮೇಲೆ 32 36 38 ಅಷ್ಟು. ಆಯ್ತಾ ನೋಡ್ರಿ, ಕ್ಯಾಲ್ಕುಲೇಷನ್ಸು ಮಲ್ಟಿಪ್ಲಿಕೇಶನ್ ಬೇಡ ಅಂತ ಹೇಳಿದೆ ಅಲ್ವಾ, ಯಾರು ಮಲ್ಟಿಪ್ಲಸ್ ಕೋರ್ಸ್ನಲ್ಲ ಯಾರು ಮಲ್ಟಿಪ್ಲಸ್ ಡಿಲೀಟ್ ಮಾಡ್ಬಿಡ್ತಾರೆ. ನೋಡಿ, ರೈಟ್ ಕ್ಲಿಕ್ ಮಾಡಿ ಒಂದು ಕಾಲಮ್ ಬೇಕಿಲ್ಲದಾದ್ರೆ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದ್ರೆ ಹೊರಟೋಗುತ್ತೆ. ಆಯ್ತಾ, ಸೊ ಅಡಿಷನ್ ಇದೆ, ಆವ್ರೇಜ್ ಇದೆ, ಮಿನಿಮಮ್ ಇದೆ, ಮ್ಯಾಕ್ಸಿಮಮ್ ಇದೆ. ಅದೇ ತಾನೇ ನೋಡ್ರಿ, ನಾವು ಕ್ಯಾಲ್ಕುಲೇಷನ್ಸ್ ಹೆಂಗಿದ್ರು, ನಾವು ಕಾಪಿ ಪೇಸ್ಟ್ ಮಾಡಿದ್ವಲ್ಲ, ಅದೇ ತಾನೇ ಹೇಳ್ಕೊಂಬಂದಿದೆ. ಬೇಕಾದ್ರೆ ಇವಾಗ ನೋಡ್ರಿ, ಬೇಕಾದ್ರೆ ಇದನ್ನು ತಗೊಂಡು ಹೆಂಗೆ ಬರೆದು, ಇಲ್ಲಿ ಕ್ಯಾಲ್ಕುಲೇಷನ್ಸ್ ಇದೆಯಲ್ಲ, ಇದನ್ನ ಎಳೆದ್ಬಿಟ್ರೆ ರೈಟ್ ಕ್ಲಿಕ್ ಮಾಡಿ ನೋಡಿ, ಲೆಫ್ಟ್ ಕ್ಲಿಕ್ ಮಾಡಿ ಹಿಂಗೆ ಎಳೆದ್ರೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಬಂದ್ಬಿಡುತ್ತೆ. ಆಮೇಲೆ ಬೇಕಾದ್ರೆ ನೀವು ಫಾರ್ಮ್ಯಾಟ್ ಎಲ್ಲ ಡೆಸಿಮಲ್ಸ್ ಬೇಕಾದ್ರೆ ಇದು ನೋಡಿ, ಇಲ್ಲೋಗಿ ಹಿಂಗೆ ಮಾಡಿದ್ರೆ ಒಂದು ಜಾಸ್ತಿ ಡೆಸಿಮಲ್ಸ್ ಇಷ್ಟು. ಆಯ್ತಾ, ಡೆಸಿಮಲ್ಸ್ ಮಾಡಿದ್ರೆ ಇದಾಯ್ತು. ಸೊ ಇವಾಗ ಎಲ್ಲ ಸ್ಟೂಡೆಂಟ್ಸ್ದು ಮ್ಯಾಥು ಸೈನ್ಸಲ್ಲೆಲ್ಲ ಸ್ಕೋರ್ಸ್ ಇದೆ. ಅಡಿಷನ್ ಅಂದರೆ ಟೋಟಲ್, ಟೋಟಲ್ ಅಂತ ಮಾಡೋಣ, ಟೋಟಲ್ ಇದೆ, ಆವ್ರೇಜ್ ಇದೆ, ಮಿನಿಮಮ್ ಇದೆ, ಮ್ಯಾಕ್ಸಿಮಮ್ ಇದೆ, ಅಷ್ಟೆಲ್ಲ ಬೇಕಾಗಿರೋದು. ಇವಾಗ ನೆಕ್ಸ್ಟ್ ಏನು ಹೇಳ್ಕೊಡ್ತೀನಿ ಅಂದರೆ, ಇವಾಗ ಗ್ರೇಡ್, ಇವಾಗ ಒಂದೊಂದು ವಿನೀತಾಗೆ ಮ್ಯಾ ಯಾವುದ್ರಲ್ಲಿ ಏನೇನು ಗ್ರೇಡ್ ಬಂದಿದೆ ಅಂತ ಮಾಡಬೇಕು. ಇವಾಗ
ಮ್ಯಾಥಲ್ಲಿ ಸೋಷಲಿ ಇದು ಎಲ್ಲದಲ್ಲೂ 8. ಇವಾಗ ಒಂದು ಕೆಲಸ ಮಾಡೋಣ, ಇಫ್ ಸ್ಟೇಟ್ಮೆಂಟ್ ಹೇಳ್ಕೊಡ್ತೀನಿ. ಸೊ ಇವಾಗ ಇಲ್ಲಿವರೆಗೂ ಸಮ್ ಹೇಳ್ಕೊಟ್ಟಿದ್ದೀನಿ, ಆವರೇಜ್ ಹೇಳ್ಕೊಟ್ಟಿದ್ದೀನಿ, ಮಿನಿಮಮ್ ಹೇಳ್ಕೊಟ್ಟಿದ್ದೀನಿ, ಮ್ಯಾಕ್ಸಿಮಮ್ ಹೇಳ್ಕೊಡ್ತೀನಿ. ಇವಾಗ ಇಫ್ ಸ್ಟೇಟ್ಮೆಂಟ್ ಹೇಳ್ಕೊಡ್ತೀನಿ. ಇವಾಗ ಇದೆಲ್ಲ ಸ್ಕೋರ್ಸ್ ಅಲ್ವಾ, ಒಂದು ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಮಾಡೋಣ. ಇದೆಲ್ಲ ಸ್ಕೋರ್ಸ್ ಅಲ್ವಾ, ಓಕೆ ಸ್ಕೋರ್ಸ್. ಅದಕ್ಕೆ ನೋಡ್ರಿ ಮರ್ಜ್ ಮಾಡೋದು ಹೇಳ್ಕೊಡ್ತೀನಿ ಸೆಲ್ಸ್ ಅನ್ನ. ಇವೆಲ್ಲ ಒಟ್ಟಿ ಮರ್ಜ್ ಮಾಡಿ ಅದನ್ನ ಹಿಂಗೆ ಮರ್ಜ್ ಮಾಡಿದ್ರೆ ಪೂರ್ತಿ ಒಂದು ಆಗೋಯ್ತು. ಆಮೇಲೆ ಅದಕ್ಕೆ ಬೇರೆ ಕಲರ್ ಕೊಡೋಣ, ಡಾರ್ಕರ್ ಕಲರ್ ಸ್ಕೋರ್ಸ್. ಹಾಗೆ ಸ್ಕೋರ್ಸ್ ಆಯ್ತು, ಹಾ ಗೊತ್ತಾಯ್ತಾ? ಇದು ಟೋಟಲ್ ಆವ್ರೇಜ್ ಎಲ್ಲ ಆಯ್ತಲ್ಲ. ಓಕೆ, ಸೊ ಇವಾಗ ಇಲ್ಲಿ ಬೇಕಾದ್ರೆ ಸ್ಕೋರ್ಸ್, ಬಟ್ ಇವಾಗ ಗ್ರೇಡ್ಸ್ ಮಾಡೋಣ. ಇದು ಫಸ್ಟ್ ಇದನ್ನ ಕಾಪಿ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ತೀನಿ, ಇಲ್ಲಿ ಹೋಗಿ ಪೇಸ್ಟ್ ಮಾಡ್ತೀನಿ. ಆ ಸ್ಕೋರ್ಸ್ ಅನ್ನು ಹೋಗಿ ಅದನ್ನ ಗ್ರೇಡ್ಸ್ ಅಂತ ಮಾಡ್ತೀನಿ. ಇವಾಗ ಗ್ರೇಡ್ಸ್ ಹೇಳಿರ್ಬೋದು, ಆಮೇಲೆ ಅದಕ್ಕೇನೆ ಫಾರ್ಮ್ಯಾಟ್ ಕೊಡಕ್ಕೆ ಇದನ್ನೇ ಕಲರ್ ತಗೊಂಡು ರೈಟ್ ಪೇಂಟ್ ಮಾಡಿ ಇದು ಮಾಡಿದ್ರೆ ಫಾರ್ಮ್ಯಾಟ್ ಎಲ್ಲ ಅದೇ ತಾನೇ ಆಗೋಯ್ತು. ಆಯ್ತಾ? ಸೊ ಇವಾಗ ಇದನ್ನ ಯಾರೋ ಉಪಯೋಗಿಸ್ಕೊಂಡು ಅದನ್ನ ಸ್ವಲ್ಪ ಅಲ್ಲಿ ಹೋಗ್ತಾ ಇದೆ ನೋಡಿದ್ರ. ಓಕೆ, ಸೊ ಇವಾಗ ಇದು ಇವಾಗ ಬರೀ ಈ ರೋ ಈ ಕಾಲಮ್ ಯಾವಾಗ್ಲೂ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಹೋಗಿ ವ್ಯೂಗೆ ಹೋಗಿ ಫ್ರೀ ಸ್ಪೇಸ್ ಮಾಡಿದ್ರೆ ನೋಡ್ರಿ ಮೂವ್ ಮಾಡಿದ್ರು ಅದು ಮೂವ್ ಆಗಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಅದ್ ಮಾತ್ರ ಅಲ್ಲಿ ಕುತ್ಕೊಂಡೇ ಇರುತ್ತೆ ಯಾವಾಗ್ಲೂ, ಗೊತ್ತಾಯ್ತಾ? ಸೊ ಇವಾಗ ಮೇಸ್ಟ್ ಹೇಳಿರ್ಬೋದು 25 ವರ್ಗೂ ಸಿ ಡಿ, 25ರಿಂದ 50 ಬಿ ಎಲ್ಲ ಸಿ, 50ರಿಂದ 75 ಬಿ, 70ರಿಂದ 100 ಎ ಅಂತ ಹೇಳಿರ್ತಾರೆ ಅಂತ ಹೇಳ್ಕೊಳ್ಳೋಣ. ಅವ್ರು ಇಫ್ ಸ್ಟೇಟ್ಮೆಂಟ್ ಕೊಡೋಣ, ಇಫ್ ಐ ಎಫ್ ಇಫ್ ಇಫ್ ಮ್ಯಾಥ್ಗೆ ಮಾಡೋಣ ಫಸ್ಟ್. ಇಫ್ G6 ಅದನ್ನ ಕ್ಲಿಕ್ ಮಾಡಿ ಇಸ್ ಲೆಸ್ ದನ್ ಈಕ್ವಲ್ ಟು 25, ಅವಾಗ ಇದು ಟೆಕ್ಸ್ಟ್ ಅಲ್ವಾ ಅದು ಇದ್ರಲ್ಲಿ ಕೊಡ್ಬೇಕು, ಇದು ಪೆರಂತಿಸ್ ಏನಂತಾರೆ ಅಪಾಸ್ಟ್ರಫಿ ಕೊಡ್ಬೇಕು, ಎ ಕೋಟ್ಸ್ ಕೋಟ್ಸ್ ಅದು ಡಿ. ಆಮೇಲೆ ಇನ್ನೊಂದು ಇಫ್, ಇಫ್ G6 ಇಸ್ 25 ಅಂತ ಕಡಿಮೆ ಇದ್ರೆ ಡಿ ಮಾಡ್ಕೊಳ್ಳುತ್ತೆ, ಆಮೇಲೆ 25 ಇಂದ 50 ಇದ್ರೆ ಸಿ ಮಾಡ್ಕೊಳ್ಳುತ್ತೆ. ಇಫ್ G6 ಇಸ್ ಲೆಸ್ ದನ್ ಈಕ್ವಲ್ ಟು 75 ಮಾಡಿದ್ರೆ ಬಿ, ಇಲ್ದಿದ್ರೆ ಎ, ಅದನ್ನ ಬರೆಯೋದೇ ಗೊತ್ತಿಲ್ಲ. ಆಮೇಲೆ ಈ ಬ್ರಾಕೆಟ್ಸ್ ಒಂದು ಎರಡು ಮೂರು, ಇಲ್ಲೊಂದು ಬ್ರಾಕೆಟ್ ಇತ್ತು, ಇಲ್ಲೊಂದು ಬ್ರಾಕೆಟ್ ಇತ್ತು, ಇಲ್ಲೊಂದು ಬ್ರಾಕೆಟ್ ಇತ್ತು, ಅವಾಗ ಎಂಟರ್ ಮಾಡು. ಸೊ ಇವಾಗ ವಿನೀತಾಗೆ ಮ್ಯಾಥ್ ಅಲ್ಲಿ 8 ಇತ್ತು, ಅದು 25 ಕಡಿಮೆ ಡಿ ಬಂತು. ಇವಾಗ ನೋಡ್ರಿ ಎಷ್ಟು ಅದ್ಭುತ ನೋಡ್ರಿ, ಇದನ್ನ ಕ್ಲಿಕ್ ಮಾಡಿ ಇದು ಎಳೆದ್ ಬಿಟ್ರೆ ಮಿಕ್ಕಿದ್ದಕ್ಕೆ ಎಲ್ಲದಕ್ಕೂ ಗ್ರೇಡ್ ಬಂದ್ಬಿಡುತ್ತೆ, ಎಷ್ಟು ಚೆನ್ನಾಗಿ ಮಾಡತ್ತಲ್ವಾ. ಆಮೇಲೆ ಇದನ್ನ ಹಿಂಗ್ ತಗೊಂಡು ಇದನ್ನ ಹಿಂಗ್ ಹೇಳಿದ್ರೆ ಮಿಕ್ಕಿದ ಎಲ್ರಿಗೂ ಗ್ರೇಡ್ ಬಂದ್ಬಿಡ್ತು ನೋಡಿದ್ರ. ಇವಾಗ ನೋಡ್ರಿ ಎಲ್ಲದಕ್ಕೂ ಪೂರ್ಣಿಮಾಗೆ ಎಲ್ಲದಲ್ಲೂ ಎ ಬಂದಿದೆ, ಗೊತ್ತಾಯ್ತಲ್ವಾ, ಎಲ್ಲದಲ್ಲೂ ಎ ಬಂದಿದೆ ಅಲ್ವಾ. ಇವಾಗ ಆವ್ರೇಜ್ಗೂ ಕೊಡ್ಬೇಕಲ್ಲ, ಆವ್ರೇಜ್ ಇದು ಗ್ರೇಡ್ಸ್, ಆವ್ರೇಜ್ ಆವ್ರೇಜ್ ಗ್ರೇಡ್ ಎಷ್ಟು ಅಂತ ನೋಡೋಣ. ಇದಕ್ಕೆ ನಾನು ಫಾರ್ಮ್ಯಾಟ್ ಅನ್ನ ಅದೇ ತಗೋತೀನಿ, ಅವಾಗ ಇಸ್ ಈಕ್ವಲ್ ಟು ಅದು ಎಳೆಯಕ್ಕಾಗಲ್ಲ ಯಾಕಂದ್ರೆ ಇದು ಜೊತೆಗಿಲ್ಲ, ಇದು ಇಸ್ ಈಕ್ವಲ್ ಟು ಇಫ್ ಆವ್ರೇಜ್ ಇಸ್ ಈಕ್ವಲ್ ಲೆಸ್ ದನ್ 25 ಡಿ, ಇಫ್ ಲೆಸ್ ದನ್ 50 ಸಿ, ಇಫ್ ಲೆಸ್ ದನ್ 75 ಬಿ, ಇಲ್ಲದೆ ಆದ್ರೆ ಎ, 1 2 3 4 ಆಯ್ತಾ? ಸರಿ ಹೋಗ್ಲಿಲ್ಲ, ಇಲ್ಲ ಮೂರು ಬ್ರಾಕೆಟ್ ಅಲ್ವಾ ಅಂತ ತಪ್ಪು ಮಾಡಿದ್ರೆ ಅದೇ ಹೇಳುತ್ತೆ ನಮ್ಗೆ ತಪ್ಪು ಮಾಡಿದ್ದೀನಿ ಅಂತ. ಎಲ್ಲಿ ತಪ್ಪು ಮಾಡಿದ್ದೀನಿ? ಇಫ್ ಇಫ್ ಬಿ ಎ ಸಿ, ಆವ್ರೇಜ್ ಸಿ ಬಂದಿದೆ ಆಯ್ತಾ? ಅದಕ್ಕೆ ಬೇರೆ ಕಲರ್ ಕೊಡೋಣ, ಆವ್ರೇಜ್ ಸ್ವಲ್ಪ ಥಿಕ್ ಕಲರ್ ಕೊಡೋಣ. ಆಮೇಲೆ ಗ್ರೇಡ್ಸ್ ನ ಎಕ್ಸ್ಪ್ಯಾಂಡ್ ಮಾಡೋಣ, ಇನ್ನು ಮರ್ಜ್ ಮಾಡೋಣ ಆಯ್ತಾ?
ಸೊ ಗ್ರೇಡ್ಸ್ ಅಲ್ಲಿ ಆವರೇಜ್ ವಿನೀತಾಗೆ ಸಿ ಬಂದಿದೆ, ಪೂರ್ಣಿಮಾಗೆ ಆವರೇಜ್ ಎ ಬಂದಿದೆ. ಆಯ್ತಾ, ಅದಾಯ್ತು. ನೆಕ್ಸ್ಟ್ ಏನ್ ಹೇಳ್ಕೊಡ್ತೀನಿ ಅಂದ್ರೆ, ಇವಾಗ ಒಂದೊಂದು ಸ್ಕೋರ್ ಅಲ್ಲೂ ಯಾರಿಗೆ ಮಿನಿಮಮ್ ಮಿನಿಮಮ್ ಯಾವ್ದು ಬಂದಿದೆ, ಸೊ ಇಷ್ಟು ಅವ್ರವ್ರ ಸ್ಟೂಡೆಂಟ್ ಅಲ್ಲಿ ಯಾವ್ದ್ರಲ್ಲಿ ಮಿನಿಮಮ್ ಬಂದಿದೆ, ಯಾವ್ದ್ರಲ್ಲಿ ಮ್ಯಾಕ್ಸಿಮಮ್ ಬಂದಿದೆ, ಅದಾಯ್ತು ಅಲ್ವಾ. ಇವಾಗ ನೆಕ್ಸ್ಟ್ ಏನು ಅಂದ್ರೆ, ಒಂದು ಇದರಲ್ಲಿ ಒಂದು ಇದು ಏನಂತಾರೆ ಸಬ್ಜೆಕ್ಟ್ ಅಲ್ಲಿ ಯಾರಿಗೆ ಮಿನಿಮಮ್ ಯಾವ್ದು ಮಿನಿಮಮ್ ಬಂದಿದೆ, ಆವರೇಜ್ ಎಷ್ಟು ಬಂದಿದೆ ಕ್ಲಾಸ್ ಅಲ್ಲಿ, ಈ ತರ ಆವರೇಜ್ ನೋಡೋಣ ಸ್ಟೂಡೆಂಟ್ಸ್ ಗೆ ಆವರೇಜ್ ಮಿನಿಮಮ್ ಆಮೇಲೆ ಮ್ಯಾಕ್ಸಿಮಮ್. ಇದಕ್ಕೆ ಬೇರೆ ಕಲರ್ ಕೊಡೋಣ, ಬಾರ್ಡರ್ಸ್ ಕೊಡೋಣ, ಬೇರೆ ಕಲರ್ ಕೊಡೋಣ. ಕಲರ್ ಎಲ್ಲ ಮುಗಿದೋಗಿದೆ, ಇದಕ್ಕೆ ಕಲರ್ ಕೊಡೋಣ, ಬೋಲ್ಡ್ ಮಾಡೋಣ. ಅವಾಗ ಈ ತರ ಆವರೇಜ್ ಹೆಂಗ್ ಗೊತ್ತಿ, ಆಮೇಲೆ ಮಿನಿಮಮ್ ಮಿನಿಮಮ್ ಹೇಳುದು, ಆಮೇಲೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಹಿಂಗೆ ಹೇಳುದು. ಅದಕ್ಕೆ ಫಾರ್ಮ್ಯಾಟ್ ಸೆಂಟರ್ ಮಾಡಿ ಇದನ್ನ ಹಿಂಗ್ ಒತ್ತಿದ್ರೆ, ಇದನ್ನ ಒತ್ತಿ ಹಿಂಗ್ ಹೇಳಿದ್ರೆ ಎಲ್ರದನ್ನ ಯಾವ್ದ್ರಲ್ಲಿ ಯಾರಿಗೆ ಎಲ್ಲಾ ಎಲ್ಲನ್ನು ಎಲ್ಲಾ ಸ್ಟೂಡೆಂಟ್ಸು ಮುಗಿಸ್ಕೊಂಡು ಇದಕ್ಕೆ ಬಾರ್ಡರ್ ಬೇರೆ ಕೊಡ್ತೀನಿ, ಎಲ್ಲಾ ಸ್ಟೂಡೆಂಟ್ಸು ಮುಗಿಸ್ಕೊಂಡು ಇದಕ್ಕೆ ಬೇರೆ ಕಲರ್ ಕೊಡ್ತೀನಿ. ಇದಕ್ಕೆ ಏನ್ ಕಲರ್ ಕೊಡೋಣ, ಇದಕ್ಕೆ ಗ್ರೇ ಚೆನ್ನಾಗಿ ಇಷ್ಟ ಇಲ್ಲ ಗ್ರೇ, ಈ ಕಲರ್ ಕೊಡೋಣ. ಆಯ್ತಾ, ಇದು ಕೊಡ್ಬೋದು ಎಲ್ಲ ಸರಿನಾ. ಸರಿ, ಇದ್ರಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಮ್ಯಾಥ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸು ಸೇರಿ ಆವರೇಜ್ 52 ಬಂತು, ಮಿನಿಮಮ್ 8 ಬಂತು, ಮ್ಯಾಕ್ಸಿಮಮ್ 100 ಬಂತು ಅಂತ ಹೇಳ್ತಾ ಇದೆ ಅಲ್ವಾ. ಈಗ ನೆಕ್ಸ್ಟ್ ಒಂದು ಹೇಳ್ಕೊಡ್ತೀನಿ, ಸ್ವಲ್ಪ ಇನ್ಸರ್ಟ್ ಮಾಡೋಣ ಇಲ್ಲಿ ಕಾಲಮ್ಸ್ ರೋಸು ಇನ್ಸರ್ಟ್ ಮಾಡೋಣ. ಆಯ್ತಾ, ಆಮೇಲೆ ಈ ಫಾರ್ಮ್ಯಾಟ್ ಹೆಂಗೆ ಇರಲಿ, ಯಾವ್ದು ಯಾರಿಗೆ ಮಿನಿಮಮ್ ಬಂತು, 8 ಯಾರಿಗೆ ಬಂದಿದೆ ಇಲ್ಲಿ ಗೊತ್ತಾಯ್ತಲ್ಲ, ವಿನೀತಾಗ್ ಬಂದಿದೆ ಅಲ್ವಾ, ಅದು ಸುಮ್ಮನೆ ಎಕ್ಸೆಲ್ ಮಾಡ್ಕೊಳ್ಳುತ್ತೆ. ಹೂ ಗಾಟ್ ಮಿನಿಮಮ್, ಸ್ವಲ್ಪ ಇದು ನೋಡ್ರಿ ಕಾಲಮ್ ಅನ್ಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹಿಂಗೆ ಎಳೆದು ಹಿಂಗೆ ಮಾಡಿದ್ರೆ ಆ ಕಾಲಮ್ ಮಾತ್ರ ಜಾಸ್ತಿ ಜಾಸ್ತಿ ಜಾಗ ಬಿಟ್ಕೊಳ್ಳುತ್ತೆ ಆಯ್ತಾ. ಆಮೇಲೆ ಇದನ್ನ ರೈಟ್ ಅಲೈನ್ ಮಾಡ್ಬೇಕಾದ್ರೆ ಹಿಂಗ್ ಮಾಡಿದ್ರೆ ಲೆಫ್ಟ್ ಮಾಡತ್ತೆ, ಹಿಂಗ್ ಮಾಡಿದ್ರೆ ರೈಟ್ ಮಾಡತ್ತೆ, ನಿಮ್ಗೆ ಇಷ್ಟ ಬಂದಿದ್ ಮಾಡ್ಕೊಳ್ಳಿ, ನಾನು ರೈಟ್ ಲೆಫ್ಟ್ ಮಾಡಿರ್ತೀನಿ ಇದನ್ನು ಅಷ್ಟೇ. ಇದೆಲ್ಲ ಪಾಯಿಂಟ್ಸ್ ಎಲ್ಲ ಸೆಂಟರ್ ಇರಲಿ. ಹೂ ಗಾಟ್ ಮಿನಿಮಮ್, ವಿನೀತಾ ಬಂದಿದೆ ಅಂತ ಗೊತ್ತು, ಬಟ್ ಹೆಂಗೆ ಎಕ್ಸೆಲ್ ಮಾಡತ್ತೆ ಅದಕ್ಕೆ ಲುಕ್ ಅಪ್ ಅಂತ, ಲುಕ್ ಅಪ್ ಅಂತ ಮಾಡಿ ಯಾವ ಸಾರಿ ಇದು ಲುಕ್ ಅಪ್ ವರ್ಕ್ ಆಗಲ್ಲ, ಬೇರೆ ಹೇಳ್ಕೊಡ್ತೀನಿ. ಸೊ ತಪ್ಪಾಯ್ತು, ಮ್ಯಾಚ್ ಅಂತ ಮಾಡಿ ಮಿನಿಮಮ್ ಅದನ್ನ ಒತ್ತಿ ಆಮೇಲೆ ಇದಕ್ಕೆ ಮತ್ತೆ 0 ಮಾಡಿ ಆಮೇಲೆ ಇಲ್ಲಿ ಇಂಡೆಕ್ಸ್ ಅಂತ ಬರೆದು ಇದನ್ನ ಒತ್ತಿದ್ರೆ ಆಮೇಲೆ ಇದನ್ನ 1 ಅಂತ ಮಾಡಿದ್ರೆ ಅವಾಗ ಇದನ್ನ ಡಾಲರ್ ಮಾಡ್ಬಿಡೋಣ, ಯಾಕಂದ್ರೆ ಚೇಂಜ್ ಮಾಡ್ಕೊಡೋದಿಲ್ಲ ಪ್ರತಿ ಸತಿನು ಚೇಂಜ್ ಮಾಡ್ಕೊಡೋದು. ಇದು ಮಾಡಿದ್ರೆ ಅದು ವಿನೀತ ಆಯ್ತು, ಇದು ಕಾಪಿ ಮಾಡೋಣ, ಅದನ್ನ ಈಕ್ವೇಶನ್ ಕಾಪಿ ಮಾಡ್ಬೋದು, ಇಲ್ಲಿ ಒಳಗೆ ಹೋಗಿ ಅಲ್ಲಿ ಪೇಸ್ಟ್ ಮಾಡ್ಬೋದು. ಅವಾಗ G17 ಬದಲು G18 ಅದು ಮ್ಯಾಕ್ಸಿಮಮ್, ಸೊ ಅವಾಗ ಇದು ಎಳೆದ್ರೆ ಇವಾಗ ವರ್ಕ್ ಆಗುತ್ತೆ ಅನ್ಸುತ್ತೆ. ವರ್ಕ್ ಆಯ್ತಾ ನೋಡೋಣ. ಮಿನಿಮಮ್ ವಿನೀತಾ ಆಕಾಶ್ ಇಲ್ಲಿ ನೋಡ್ರಿ ಪೂರ್ಣಿಮಾ, ಇದಕ್ಕೆ ಧೀರಜ್, ಧೀರಜ್ ಮಿನಿಮಮ್ 0, ಮ್ಯಾಕ್ಸಿಮಮ್ ರಮಾ 94. ಇದು ನೋಡ್ರಿ ಮಿನಿಮಮ್ ಆಕಾಶ್ 2, ಪೂರ್ಣಿಮಾ 90. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂತು, ಇದಕ್ಕೆ ಬಾರ್ಡರ್ ಹಾಕ್ಬಿಡೋಣ. ಇದೇ ಎಕ್ಸೆಲ್ ತುಂಬಾ ಉಪಯೋಗ ಆಗೋದು, ಯಾಕೆಂದ್ರೆ ತುಂಬಾ ಕ್ಯಾಲ್ಕುಲೇಟ್. ಇವಾಗ 10 ಸ್ಟೂಡೆಂಟ್ಸ್ ಇತ್ತು, ಯಾರಿಗೆ ಮ್ಯಾಕ್ಸಿಮಮ್ ಯಾರಿಗೆ ಮಿನಿಮಮ್ ಬೇಕು ಬಂತು ಅಂತ ಗೊತ್ತಾಯ್ತು, ಯಾರಿಗೆ ಏನ್ ಮಾಡಿದ್ರು. ಇವಾಗ ಸ್ಟೂಡೆಂಟ್ಸ್ ಎಲ್ಲ ಡೇಟಾ ಎಲ್ಲ ಕೊಟ್ವಿ, ಟೋಟಲ್ ಎಷ್ಟು ಬಂತು, ಒಂದೊಂದು ಸ್ಟೂಡೆಂಟ್ಗು ಎಷ್ಟು ಬಂತು, ಆವರೇಜ್ ಎಷ್ಟು ಬಂತು, ಮಿನಿಮಮ್ ಬಂತು, ಮ್ಯಾಕ್ಸಿಮಮ್ ಬಂತು, ಅದು ಕೊಟ್ವಿ, ಏನೇನ್ ಗ್ರೇಡ್ಸ್ ಬಂತು ಅಂತ ಹೇಳಿದ್ವಿ. ಆಮೇಲೆ ಆವರೇಜ್ ಗ್ರೇಡ್ ಎಷ್ಟು ಬಂತು ಅಂತ ಹೇಳಿದ್ವಿ. ಆಮೇಲೆ ಒಂದೊಂದು ಕ್ಲಾಸ್ ಅಲ್ಲೂ
ಯಾರ್ದು ಆವ್ರೇಜ್ ಎಷ್ಟು, ಎಲ್ಲ ಸ್ಟೂಡೆಂಟ್ಸ್ ಸೇರಿ ಯಾರು ಯಾವ ಎಷ್ಟು ಮಿನಿಮಮ್ ಎಷ್ಟು ಬಂತು, ಮ್ಯಾಕ್ಸಿಮಮ್ ಎಷ್ಟು ಬಂತು, ಯಾರು ಮಿನಿಮಮ್ ಬಂತು, ಯಾರು ಮ್ಯಾಕ್ಸಿಮಮ್ ಬಂತು ಎಲ್ಲದಲ್ಲೂ. ಇವಾಗ ಎಳೆದು ಟೋಟಲ್ ಮಾಡ್ಬೋದು, ಆವ್ರೇಜಲ್ಲೂ ಮಾಡ್ಬೋದು. ಆವ್ರೇಜ್ ಅಲ್ಲಿ ಆಕಾಶಕ್ಕೆ ಮಿನಿಮಮ್ ಬಂತು, ಪೂರ್ಣಿಮಾಗ ಮ್ಯಾಕ್ಸಿಮಮ್ ಬಂತು. ಸೊ ಹಂಗ್ ಮಾಡ್ಬೋದು. ಸೊ ಎಲ್ಲ ಹಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಈಕ್ವೇಶನ್ಸ್ ಎಡ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ತುಂಬಾ ಸುಲಭ. ಆಮೇಲೆ ಏನಾದ್ರು ಡೇಟಾ ಚೇಂಜ್ ಮಾಡಿ ಧೀರಜ್ಗೆ 0 ಇಂದ ಸ್ವಲ್ಪ ನೆಕ್ಸ್ಟ್ ಇದರಲ್ಲಿ ಜಾಸ್ತಿ ಬಂದ್ರೆ 67 ಬಂದ್ರೆ ನೆಕ್ಸ್ಟ್ ಟೈಮ್ ಆಟೋಮ್ಯಾಟಿಕ್ ಆಗಿ ಚೇಂಜ್ ಆಗುತ್ತೆ. ಧೀರಜ್ ಮಿನಿಮಮ್ ಇಲ್ಲ, ಇವಾಗ ಆಕಾಶ್ ಮಿನಿಮಮ್ ಆದ. ಧೀರಜ್ 67 ಮಾಡಿದೆ, ಇವಾಗ ಆಕಾಶ್ ಮಿನಿಮಮ್ ಆದ. ಸೊ ಎಲ್ಲ ಚೇಂಜ್ ಮಾಡಿದ್ರೆ ಪ್ರತಿ ಕ್ಲಾಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದೆಲ್ಲ ಎಲ್ಲಿ ಈಕ್ವೇಶನ್ಸ್ ಇದೆಯೋ, ಇವಾಗ ಈಕ್ವೇಶನ್ಸ್ ಎಲ್ಲೋದಲ್ಲಿ ಈಕ್ವೇಶನ್ಸ್ ಇದೆ, ಇಲ್ಲಿ ಈಕ್ವೇಶನ್ಸ್ ಇದೆ, ಇಲ್ಲಿ ಈಕ್ವೇಶನ್ಸ್ ಇದೆ, ಎಲ್ಲೆಲ್ಲಿ ಈಕ್ವೇಶನ್ಸ್ ಇದೆಯೋ ಅದನ್ನ ಚೇಂಜ್ ಮಾಡಂಗಿಲ್ಲ, ಬಟ್ ಡೇಟಾ ಮಾತ್ರ ಚೇಂಜ್ ಮಾಡೋದು. ಇದನ್ನ ಓಕೆ. ಸೊ ಇವಾಗ ಇವಾಗ ಧೀರಜ್ ಇವಾಗ ಕೀರ್ತನ 7 ಬಂದಿದೆ, ಅವಳಿಗೆ ಕನ್ನಡದಲ್ಲಿ ಡಿ ಬಂದಿದೆ. ಅವಳಿಗೆ 7 ಸ್ವಲ್ಪ ಇಂಪ್ರೂವ್ ಆದ್ರೆ 35 ಬಂದ್ರೆ, ಇಲ್ಲಿ ನೋಡಿ ಕನ್ನಡ ಡಿ ಇಂದ ಸಿ ಆಗೋಯ್ತು. 35ರಿಂದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಟೈಮ್ ಇನ್ನು ಸ್ವಲ್ಪ ಇಂಪ್ರೂವ್, 67 ಬಂದ್ರೆ ಅದು ಬಿ ಬಂತು. ಹಂಗೆ ಹೆಂಗೆ ಚೇಂಜ್ ಇದೆಯಲ್ಲ, ಚೇಂಜ್ ಆದ್ರೆ ಇದು ಆಟೋಮ್ಯಾಟಿಕ್ ಆಗಿ ಚೇಂಜ್ ಆಗುತ್ತೆ. ಟೋಟಲ್ಸ್ ಚೇಂಜ್ ಆಗುತ್ತೆ, ಗ್ರೇಡ್ ಚೇಂಜ್ ಆಗುತ್ತೆ, ಆಮೇಲೆ ಇದು ಚೇಂಜ್ ಆಗುತ್ತೆ. ಸೊ ಡೇಟಾ ಮಾತ್ರ ಚೇಂಜ್ ಮಾಡ್ತಾ ಇರಬೇಕು, ಚೇಂಜ್ ಮಾಡ್ಬೋದು. ಇನ್ನೊಂದ್ ಏನ್ ಅನುಕೂಲ ಅಂದ್ರೆ ಎಕ್ಸೆಲ್ ಅಲ್ಲಿ ಇದೇನೋ 10 ಸ್ಟೂಡೆಂಟ್ಸ್ ಇತ್ತು. ಯೂನಿವರ್ಸಿಟಿ ಎಲ್ಲ 1,000 ಸ್ಟೂಡೆಂಟ್ಸ್ ಇರ್ತಾರೆ, 20,000 ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರದೆಲ್ಲ ಡೇಟಾ ಕಲೆಕ್ಟ್ ಮಾಡಿ ಅದ್ರಲ್ಲಿ ಯಾರ್ಗ ಆವರೇಜ್, ಯಾರ್ ಮ್ಯಾಕ್ಸಿಮಮ್. ಇವಾಗ ಯೂನಿವರ್ಸಿಟಿ ಎಲ್ಲ ಎಕ್ಸಾಮ್ ನಡೆಯುತ್ತೆ ಅಲ್ವಾ, ಆಮೇಲೆ ಎಕ್ಸಾಮ್ ಅಲ್ಲಿ ಎಲ್ರು ಎಷ್ಟೋ ಜನ ಎಲ್ಲಾ ಕ್ಲಾಸ್ ಇಂದ ಎಲ್ಲಾ ಸ್ಕೂಲ್ ಇಂದ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ಎಲ್ಲಾ ಅದಕ್ಕೆಲ್ಲ ಸ್ಕೋರ್ಸ್ ಎಲ್ಲ ಮಾಡಿ ಆಮೇಲೆ ಅದಕ್ಕೆಲ್ಲ ಯಾರ್ದು ಮ್ಯಾಕ್ಸಿಮಮ್, ಯಾರ್ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು. ಮ್ಯಾಕ್ಸಿಮಮ್ ಬಂದ್ರೆ ಕೀರ್ತನ ಫಸ್ಟ್ ರ್ಯಾಂಕು ಮ್ಯಾಥ್ ಅಲ್ಲಿ, ಆವರೇಜ್ ಅಲ್ಲಿ ಫಸ್ಟ್ ರ್ಯಾಂಕು ಪೂರ್ಣಿಮಾ, ಇದು ಲಾಸ್ಟ್ ರ್ಯಾಂಕು. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಸುಲಭ ಎಕ್ಸೆಲ್ ಉಪಯೋಗಿಸ್ಕೊಂಡು ಅಲ್ವಾ. ಆಮೇಲೆ ಎಲ್ಲ ಮಾರ್ಕ್ಸ್ ಕಾರ್ಡ್ ಕೊಡೋದು ತುಂಬಾ ಸುಲಭ, ಮಾರ್ಕ್ಸ್ ಕಾರ್ಡ್ ಕ್ರಿಯೇಟ್ ಮಾಡ್ಬೋದು, ಗೊತ್ತಾಯ್ತಾ. ಸೊ ತುಂಬಾ ಸುಲಭ ಇದರಲ್ಲಿ. ಓಕೆ, ಇನ್ ಕೆಲವು ಹೇಳ್ಕೊಡ್ತೀನಿ ಸಮ್ ಸಿಂಪಲ್. ಇವಾಗ ಇವಾಗ ಕೀರ್ತನ ಹುಡುಕಿ ಕೀರ್ತನ ಹೆಸರನ್ನು ಚೇಂಜ್ ಮಾಡ್ಬೇಕಂದ್ರೆ ನೋಡ್ರಿ, ರೈಟ್ ಕ್ಲಿಕ್ ಮಾಡಿ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ರಿಪ್ಲೇಸ್ ಮಾಡಿ ಕೀರ್ತನ, ಎಲ್ಲಿ ಕೀರ್ತನ ಇದ್ದಾಳೋ ಕೀರ್ತನ ಹೆಸರು ಚೇಂಜ್ ಮಾಡ್ಕೊಂಡ್ಲು ಅಂತ ಇಟ್ಕೊಂಡ ತಪ್ಪ. ಕೀರ್ತನ ಅಂತ ಬರೋದು, ಕೀರ್ತನ ಚೇಂಜ್ ಮಾಡಿದ್ರೆ ರಿಪ್ಲೇಸ್ ಅಲ್ಲ ಅಂತ ಬಂದ್ರೆ ಎಲ್ಲೆಲ್ಲಿ ಕೀರ್ತನ ಇದೆಯೋ ಅದು ಚೇಂಜ್ ಮಾಡ್ಕೊಳ್ಳುತ್ತೆ, ಆಯ್ತಾ. ಸೊ ಫೈಂಡ್ ಅಂಡ್ ರಿಪ್ಲೇಸ್ ಬೇರೆ ಮಾಡ್ಬೋದು, ಆಯ್ತಾ. ಸೊ ಇಷ್ಟು ಎಕ್ಸಾಂಪಲ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ಇದು ಸ್ಕೋರ್ಸ್ಗೋಸ್ಕರ, ಸ್ಕೋರ್ಸ್ ಗೆ ಮಾಡಿದ್ದೀನಿ. ಎಷ್ಟೋ ಫಂಕ್ಷನಾಲಿಟೀಸ್ ಹೇಳ್ಕೊಟ್ಟಿದ್ದೀನಿ. ಸಾರ್ಟ್ ಬೇರೆ ಮಾಡ್ಬೋದು. ಓಕೆ, ಸೊ ಇದನ್ನ ಬೇಕಾದ್ರೆ ಇವಾಗ ಈ ಡೇಟಾ ಇಲ್ಲಿ ಇಲ್ಲಿ ಮಾಡಲ್ಲ, ನಾನು ಇಲ್ಲಿ ಮಾಡ್ತೀನಿ ವಿನೀತಾ. ಅದು ಇವಾಗ 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 ಈ ಸ್ಕೋರ್ಸ್ ಅಲ್ಲಿ ವಿನೀತಾ ಅದು ಸ್ಕೋರ್ಸ್ ಎಲ್ಲ ಮ್ಯಾಕ್ಸಿಮಮ್ ಮಿನಿಮಮ್ ಸಾರ್ಟ್ ಬೇರೆ ಮಾಡ್ಬೋದು. ಅದ ಇವಾಗ ಹೇಳ್ಕೊಡಲ್ಲ ನಾನು, ಅದು ಆಮೇಲೆ ಹೇಳ್ಕೊಡೋಣ, ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಸೊ ಇವಾಗ ಸ್ಕೋರ್ಸ್ ವಿಚಾರ ಮಾಡಿದೆ, ಬಟ್ ಇನ್ನು ಒಂದು ಎಕ್ಸಾಂಪಲ್ ಸುಮ್ಮನೆ ಇವಾಗ ತೋರಿಸ್ತೀನಿ, ಏನು ಮಾಡಲ್ಲ, ತೋರಿಸ್ತೀನಿ. ಇವಾಗ ಇನ್ನೊಂದು ಎಕ್ಸಾಂಪಲ್ ಹಿಂಗೆ ಏನೇನ್ ಬೇಕಾದ್ರೂ ಮಾಡ್ಬೋದು ಎಕ್ಸೆಲ್ ಅಲ್ಲಿ. ಇವಾಗ ನಾನು ಸ್ಕೋರ್ಸ್ ಟೆಸ್ಟ್ ಎಲ್ಲ ಹೇಳಿದೆ. ಇವಾಗ ತರಕಾರಿ, ತರಕಾರಿ ವಿಚಾರ. ಇವಾಗ ಅಂಗಡಿಗೆ ಹೋಗ್ತೀರಿ, ಒಂದು ಆಪಲ್ ತಗೋತೀರಿ, ಆಪಲ್ಸ್. ಆಮೇಲೆ ಒಂದು ಒಬ್ಬೊಬ್ರಿಗೂ ಬಿಲ್ ಇರುತ್ತೆ. ಇವಾಗ ಸ್ಟೋರ್ಗಳಲ್ಲಿ ಅಂಗಡಿಗಳಲ್ಲಿ ಜನಗಳು ಬಂದು ಕೊಂಡ್ಕೊಂಡು ಹೋಗ್ತಾರೆ ಅಲ್ವಾ, ಎಷ್ಟು ಸಾಮಾನು ಕೊಂಡ್ಕೊಂಡ್ರು. ಸೊ ಒಬ್ಬ ಮನುಷ್ಯ ಇದು ಅಕ್ಕಿ, ಈಗ ಕನ್ನಡದಲ್ಲೇ ಬರೀತೀನಿ, ಬೇಳೆ, ಆಮೇಲೆ ಗೋಡಂಬಿ, ಆಮೇಲೆ ದ್ರಾಕ್ಷಿ ಅಷ್ಟು. ಓಕೆ, ಆಮೇಲೆ ಫಸ್ಟ್ ಕಸ್ಟಮರ್, ಕಸ್ಟಮರ್ ಒನ್ನು ಅಕ್ಕಿ 1 ಕೆಜಿ ತಗೊಂಡ್ರು, ಬೇಳೆ 2 ಕೆಜಿ ತಗೊಂಡ್ರು, ಗೋಡಂಬಿ 250 ಗ್ರಾಮ್ ತಗೊಂಡ್ರು. ಓಕೆ, ಆಮೇಲೆ ದ್ರಾಕ್ಷಿ 500 ಗ್ರಾಮ್ ತಗೊಂಡ್ರು, 0.5. ಸರಿ, ಇದನ್ನ ಹಿಂಗ್ ಮಾಡ, ಹಿಂಗಾಯ್ತಾ. ಆಮೇಲೆ ಅದಕ್ಕೆ ಕಸ್ಟಮರ್ 2 2 ಕೆಜಿ ಅಕ್ಕಿ ತಗೊಂಡ್ರು, 3 ಕೆಜಿ ಬೇಳೆ ತಗೊಂಡ್ರು, ಒಂದ್ ಕೆಜಿ ಗೋಡಂಬಿ ತಗೊಂಡ್ರು, 1/2 ಕಿಲೋ ದ್ರಾಕ್ಷಿ ತಗೊಂಡ್ರು. ಹಿಂಗೆ ಎಲ್ಲ ಇರುತ್ತೆ, ಯಾರ ಕಸ್ಟಮರ್ ಏನೇನು ಕೊಂಡ್ಕೊಂಡ್ರು ಅಂತ ಇರುತ್ತೆ. ಆಮೇಲೆ ಅವ್ರಿಗೆ ಬಿಲ್ ಹೆಂಗ್ ಮಾಡೋದು, ಅದಕ್ಕೆ ಅಕ್ಕಿಗೆ ಬೇಳೆಗೆ
ಗೋಡಂಬಿಗೆ, ದ್ರಾಕ್ಷಿಗೆ, ನಾನು ಹೇಳ್ಕೊಟ್ಬಿಡ್ತೀನಿ ಆಮೇಲೆ ಲಿಸ್ಬಣ. ದ್ರಾಕ್ಷಿಗೆ ಅದಕ್ಕೆ ಎಷ್ಟು, 1 ಕಿಲೋಗೆ ಎಷ್ಟು ದುಡ್ಡು ಅಂತ ಇರುತ್ತೆ ಅಲ್ವಾ? ದ್ರಾಕ್ಷಿ ಅಕ್ಕಿಗೆ ನಂಗೆ ದುಡ್ಡೆಲ್ಲ ಗೊತ್ತಿಲ್ಲ, 100 ರೂಪಾಯಿ ಇರ್ಬೋದು. ಬೇಳೆಗೆ 75 ರೂಪಾಯಿ ಇರ್ಬೋದು. ಗೋಡಂಬಿಗೆ ಜಾಸ್ತಿ ಇರುತ್ತೆ, 300 ರೂಪಾಯಿ ಇರ್ಬೋದು. ದ್ರಾಕ್ಷಿಗೆ 150 ರೂಪಾಯಿ ಇರ್ಬೋದು ಅಂತ ಇಟ್ಕೊಳ್ಳೋಣ, ಆಯ್ತಾ? ಬಟ್ ಎಲ್ಲ ಕಸ್ಟಮರ್ಗು ಇರ್ತಾನೆ, ಒಬ್ರಿಗೂ ಅದನ್ನ ಕಾಪಿ ಮಾಡ್ಬಿಡೋಣ. ರೈಟ್ ಕ್ಲಿಕ್ ಮಾಡಿ ಎಲ್ಲ ಕಸ್ಟಮರ್ಗು ಹಿಂಗೆ ಕಾಪಿ ಮಾಡ್ಬಿಡೋಣ, ಪೇಸ್ಟ್ ಮಾಡ್ಬಿಡೋಣ. ಅದು ಹಂಗ್ ಮಾಡೋದು ಬೇಡ, ಈಕ್ವಲ್ ಟು ಮಾಡಿದ್ರೆ ಫಸ್ಟ್ ಒಂದು ಒಂದು ರೋಲ್ ಮಾತ್ರ ಎಂಟರ್ ಮಾಡೋದು, ಆಮೇಲೆ ಈಕ್ವಲ್ ಟು ಮಾಡಿಬಿಟ್ರೆ, ಆಮೇಲೆ ಇದನ್ನ ಡ್ರ್ಯಾಗ್ ಮಾಡ್ಬಿಟ್ಟು ಹಿಂಗ್ ಮಾಡ್ಬಿಟ್ರೆ ಅದೇ ನಂಬರ್ಸ್ ಬಂದ್ಬಿಡುತ್ತೆ. ನೋಡಿದ್ರೆ ಎಲ್ರಿಗೂ ಒಂದೇ ನಂಬರ್ಸ್ ಬಂದ್ಬಿಡುತ್ತೆ, ಸುಲಭ ಆಗೋಯ್ತಲ್ವಾ? ಈಕ್ವಲ್ ಟು ಮಾಡಿದ್ರಿಂದ ಅವಾಗ ಇಲ್ಲೇನಾದ್ರು ಅಕ್ಕಿದ ಬೇಳೆ ನಾಳೆ ಏನಾದ್ರು ಚೇಂಜ್ ಆದ್ರೆ 150 ರೂಪಾಯಿ ಆದ್ರೆ ಎಲ್ಲ 150 ಆಗೋಯ್ತು. ಆಮೇಲೆ ಇದನ್ನ ಕಾಪಿ ಮಾಡೋಣ, ಕಾಪಿ ಪೇಸ್ಟ್. ಆಮೇಲೆ ಈಕ್ವಲ್ ಟು, ಸೊ ಎಷ್ಟು ಅಕ್ಕಿಗೆ ಎಷ್ಟು ದುಡ್ಡು ಕೊಡ್ಬೇಕಾಗಿ, ಎಷ್ಟು ಚಾರ್ಜ್ ಮಾಡ್ಬೇಕು? 1 ಟೈಮ್ಸ್ ಇದು ಅಲ್ವಾ. ಆಮೇಲೆ ಇದನ್ನ ಎಳೆಯೋಣ, ಆಮೇಲೆ ಟೋಟಲ್ ಬಿಲ್ ಈಕ್ವಲ್ ಟು ಸಮ್ ಆಫ್ ದಿಸ್. ಸೊ ಎಷ್ಟು ಚಾರ್ಜ್ ಮಾಡ್ಬೇಕು? ಕಸ್ಟಮರ್ ಒನ್ ಗೆ 100 450 ರೂಪಾಯಿ ಚಾರ್ಜ್ ಮಾಡ್ಬೇಕು. ಇದನ್ನ ಎಳೆದ್ ಬಿಟ್ರೆ, ಕೆಳಗೆ ಎಳೆದ್ ಬಿಟ್ರೆ ಕಸ್ಟಮರ್ ಟು ಹಿಂಗೆ ಎಳೆದು ಇಟ್ಕೊಂಡ್ಬಿಟ್ರೆ, ಒಂದು ಈಕ್ವೇಶನ್ ಎಳೆದು ಇಟ್ಕೊಂಡ್ಬಿಟ್ರೆ 0 ಇರುತ್ತೆ. ಇವಾಗ ಕಸ್ಟಮರ್ ಟೂಗೆ 863 ಚಾರ್ಜ್ ಮಾಡ್ಬೇಕು. ಇವಾಗ ಕಸ್ಟಮರ್ ತ್ರೀಗೆ ನೋಡ್ರಿ, ಅವರೇ ಈಕ್ವೇಶನ್ ಎಲ್ಲ ಬರ್ದಿಟ್ಕೊಂಡ್ಬಿಟ್ಟಿದ್ದೀನಿ. ಕಸ್ಟಮರ್ ತ್ರೀ 4 ಕೆಜಿ ಅಕ್ಕಿ, 1 ಕೆಜಿ ಬೇಳೆ, 1 ಕೆಜಿ ಗೋಡಂಬಿ, 1 ಕೆಜಿ ದ್ರಾಕ್ಷಿ ತೊಗೊಂಡ್ರೆ ನೋಡ್ರಿ, ಅವಾಗಲೇ ಈಕ್ವೇಶನ್ ಎಲ್ಲ ಬರ್ದಿಟ್ಕೊಂಡ್ಬಿಟ್ಟಿದ್ದೀನಿ. 1,125 ರೂಪಾಯಿ ಚಾರ್ಜ್ ಮಾಡ್ಬೇಕು ಅಂತ ಹೇಳ್ತು. ಸೊ ಇದೊಂದು ಇನ್ನೊಂದು ಎಕ್ಸಾಂಪಲ್, ಗೊತ್ತಾಯ್ತಾ ಹೆಂಗೆ ಎಕ್ಸೆಲ್ ಉಪಯೋಗಿಸ್ಬೋದು ಅಂತ. ತುಂಬಾ ಅನುಕೂಲ ಇದೆ ಎಕ್ಸೆಲ್ ಅಲ್ಲಿ, ಏನೇನ್ ಬೇಕಾದ್ರು ಮಾಡ್ಬೋದು. ಎಷ್ಟೋ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ, ತಿಳ್ಕೊಳ್ರಿ. ಟೆಕ್ಸ್ಟ್ ಮಾಡ್ಬೋದು ಇವಾಗ, ಅದ ಆಮೇಲೆ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಹೇಳ್ಕೊಡ್ತೀನಿ. ಬಟ್ ಇಷ್ಟು ಹೇಳ್ಕೊಟ್ಟಿದ್ದೀನಿ, ಇಂದ್ರೆ ತಿಳ್ಕೊಳ್ರಿ. ಮೇಸ್ಟ್ ಹತ್ರ ಎಲ್ಲ ತಿಳ್ಕೊಳ್ರಿ. ಇಲ್ಲಿ ಫಾರ್ಮುಲಾಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಕೆಲವು ಫಾರ್ಮುಲಾಸ್ ಹೇಳ್ಕೊಟ್ಟೆ. ಹೆಂಗೆ ಟೇಬಲ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟೆ, ಹೆಂಗೆ ಫಾರ್ಮ್ಯಾಟ್ ಮಾಡೋದು ಅಂತ ಹೇಳ್ಕೊಟ್ಟೆ, ಪೇಂಟ್ ಬ್ರಷ್ ಹೆಂಗೆ ಉಪಯೋಗಿಸೋದು ಹೇಳ್ಕೊಟ್ಟೆ, ಕೆಲವು ಆವ್ರೇಜ್ ಫಾರ್ಮುಲಾ, ಸಮ್ಮು, ಆವ್ರೇಜು, ಮಿನಿಮಮ್, ಮ್ಯಾಕ್ಸಿಮಮ್ ಹೇಳ್ಕೊಟ್ಟೆ, ಪ್ರಾಡಕ್ಟ್ ಹೇಳ್ಕೊಟ್ಟೆ, ಹೆಂಗೆ ಇಫ್ ಸ್ಟೇಟ್ಮೆಂಟ್ ಉಪಯೋಗಿಸೋದು ಅಂತ ಹೇಳ್ಕೊಟ್ಟೆ. ಆಮೇಲೆ ಇದು ಇಂಡೆಕ್ಸ್ ಮ್ಯಾಚ್ ಫಂಕ್ಷನ್ ಉಪಯೋಗಿಸ್ಕೊಂಡು ಯಾರು ಮಿನಿಮಮ್ ಯಾರು ಮ್ಯಾಕ್ಸಿಮಮ್ ಬಂದಿದೆ ಅದನ್ನ ತಿಳ್ಕೊಳ್ಳೋದು ಹೇಳ್ಕೊಟ್ಟೆ. ಆಮೇಲೆ ಹೆಂಗೆ ಲೆಫ್ಟ್ ಮಾಡೋದು, ರೈಟ್ ಮಾಡೋದು ಹೇಳ್ಕೊಟ್ಟೆ, ಕಲರ್ ಚೇಂಜ್ ಮಾಡೋದು ಹೇಳ್ಕೊಟ್ಟೆ. ಇಷ್ಟು ಹೇಳ್ಕೊಟ್ಟಿದ್ದೀನಿ, ಇದನ್ನ ಕಲೀರಿ, ಆಮೇಲೆ ಮುಂದೆ ನೋಡೋಣ. ಥ್ಯಾಂಕ್ ಯು.